ಇತ್ತು. ಆಗ್ಲೇನೆ ನಾವು ಈ ವರ್ಷದ 34 ದಿನಗಳನ್ನ ನಾವು ನೋಡಿದ್ದೇವೆ. ಇವತ್ತು 34ನೇ ದಿನ ಸಾಯಂಕಾಲ. ಈ 33 ದಿನಗಳಲ್ಲಿ ನಾವು ಯಾವ ರೀತಿ ಜೀವಿಸಿದ್ದೇವೆ, ನಮ್ಮ ಆತ್ಮೀಯ ಮಟ್ಟ ಎಷ್ಟು ಉನ್ನತವಾಗಿ ಹೋಗಿದೆ ಅಥವಾ ಕೆಳಗೆ ಇಳಿದಿದೆಯಾ, ಒಂದು ವೇಳೆ ಮಾಪಕ ಇಟ್ಟು ನಾವು ಒಬ್ಬೊಬ್ಬರು ನಮ್ಮನ್ನ ಪರೀಕ್ಷಿಸಿಕೊಳ್ಳುವುದಾದ್ರೆ ನಾವು ಯಾವ ರೀತಿಯಲ್ಲಿದ್ದೇವೆ ಅಂತ ನಮಗೆ ಗೊತ್ತು, ಮತ್ತೆ ದೇವರಿಗೆ ಗೊತ್ತು. ಮತ್ತೆ ಈ ಸಾಯಂಕಾಲದಲ್ಲಿ ಮತ್ತೊಮ್ಮೆ ನಾವು ದೇವರ ವಾಕ್ಯದಿಂದ ಕೆಲವು ವಾಕ್ಯಗಳನ್ನ ನಾವು ಓದಿ ಕಲಿತುಕೊಳ್ಳೋಣ. ದೇವರ ವಾಕ್ಯವು ಪ್ರತಿಯೊಂದು ಅದು ಬಹು ಬಲವುಳ್ಳದ್ದು, ಜೀವಕರವಾದದ್ದು, ಇಬ್ಬಾಯಿಕತ್ತಿಗಿಂತ ಹರಿತವಾದದ್ದು ಆಗಿದೆ. ಅದು ಕೀಲು ಮಜ್ಜೆಗಳನ್ನು, ಹೃದಯಗಳನ್ನು ಪರಿಶೋಧಿಸುವಂತದ್ದಾಗಿದೆ, ತೂರಿ ಹೋಗುವಂತದ್ದಾಗಿದೆ. ಇದಕ್ಕಾಗಿ ದೇವರನ್ನ ತಾನೇ ನಮ್ಮ ಸಂಗಡ ಮಾತನಾಡಿ ಈ ಗಳಿಗೆಯಲ್ಲಿ ತನ್ನ ವಾಕ್ಯವನ್ನು ನಮಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥನೆಯಿಂದ ಈ ಕೂಟವನ್ನು, ಈ ಮಾತನ್ನು ನಾನು ಮುಂದುವರಿಸ್ತೇನೆ. ಓಕೆ, ಈ ಪ್ರಸಂಗಿ 12:3 ಒಂದು ವಚನ ಇದೆ. ನಾನು ಅದನ್ನ ಮೊದಲು ಓದ್ತಾ ಇರುವಾಗ ಕಿಟಕಿಗಳಲ್ಲಿ ನೋಡುವವರೆಲ್ಲರೂ ಮಂಕಾಗುವರು ಅಂತ ಇದೆ. ಆದ್ರೆ ನನಗೆ ಮಂಕಾಗು ಅನ್ನೋದು ತಿರುಗಿ ನಿಜವಾಗಿ ಮಂಕಾಗಿನೇ ಕಾಣ್ತಾ ಇತ್ತು. ನಾನು ಓದ್ಕೊಳ್ಳೋದು ಯಾವಾಗ್ಲೂ ಕಿಟಕಿಗಳಲ್ಲಿ ನೋಡುವವರು ಮಂಗಗಳಾಗುವರು ಅಂತಾನೆ ನಾನು ಓದ್ಕೊಂತಾ ಇದ್ದೆ. ಸರಿ, ತುಂಬಾ ದಿನ ಹೀಗೆ ಓದ್ತಾ ಇರ್ತಾ ಇದ್ದೆ. ಆಮೇಲೆ ಕೊನೆಗೆ ಸರಿಯಾಗಿ ನೋಡುವಾಗ ಪ್ರಸಂಗಿ 12:3 ವಚನದಲ್ಲಿ ಕಿಟಕಿಗಳಲ್ಲಿ ನೋಡುವವರು ಮಂಕಾಗುವರು ಅಂತ ಇದೆ. ಸರಿ, ಆ ಒಂದು ಇದರಿಂದ ದೇವ್ರ ವಾಕ್ಯದಲ್ಲಿ ಕಿಟಕಿಗಳು ಅದ್ರ ವಿಷಯ ಏನ್ ಕೊಟ್ಟಿದೆ ಅಂತ ಅದೇ ತರ ಅಭ್ಯಾಸ ಮಾಡಿ ಬರುವಾಗ ಅನೇಕ ಕಿಟಕಿಗಳನ್ನ ಕಿಟಕಿಗಳು ಸಿಕ್ತು. ಸರಿ, ಅದರಲ್ಲಿ ಇವತ್ತು ಒಂದು 5 ಕಿಟಕಿಗಳ ವಿಷಯವಾಗಿ ನೋಡೋಣ. ಒಂದು ನಿರೀಕ್ಷೆ ಅಥವಾ ಹೊಸ ಜೀವದ ಕಿಟಕಿ, ರಕ್ಷಣೆಯ ಕಿಟಕಿ, ಪ್ರಾರ್ಥನೆಯ ಕಿಟಕಿ, ನಿದ್ರೆಯ ಕಿಟಕಿ, ಮತ್ತೆ ಮರಣ ಅಥವಾ ಮೃತ್ಯುವಿನ ಕಿಟಕಿ. ಈ 5 ಕಿಟಕಿಗಳ ವಿಷಯವಾಗಿ ನಾವು ನೋಡೋಣ. ಸರಿ, ನಾನು ಚಿಕ್ಕವಳಾಗಿರುವಾಗ ಅಲ್ಲಿ ನೀಲಗಿರಿ ಎಸ್ಟೇಟ್ನಲ್ಲಿ ನಮ್ಮ ಮನೆ ಚಿಕ್ಕ ಮನೆ, ಆ ಕಿಟಕಿನೂ ತುಂಬಾ ಸಣ್ಣಗಿರೋದು. ಒಂದೊಂದು ಕಿಟಕಿಯಲ್ಲಿ ಒಂದೊಂದು ಸರಿ ಬಾರ್ಗಳು ಇರ್ತಿರ್ಲಿಲ್ಲ. ನಾವು ಚಿಕ್ಕವರಿದ್ದದ್ರಿಂದ ಅದ್ರೊಳಗು ನುಗ್ಗಿ ಒಳಗೋಗ್ತಾ ಇದ್ವಿ, ಹೊರಗು ಬರ್ತಾ ಇತ್ತು. ಆದ್ರೆ ರಾತ್ರಿಗಳಲ್ಲಿ ನನಗ ಆ ಕಿಟಕಿ ಹತ್ರ ಹೋಗ್ಲಿಕ್ಕೆ ತುಂಬಾ ಭಯ ಆಗುತ್ತೆ. ಮತ್ತೆ ಅದೇ ರೀತಿ ಇವಾಗ ಕಿಟಕಿಗಳನ್ನ ನೋಡೋದಾದ್ರೆ ಎಲ್ಲಾರ ಮನೆಗಳಲ್ಲಿ ಕಿಟಕಿಗಳಿದ್ದೇ ಇದೆ, ಕಿಟಕಿ ಇಲ್ಲದಂತ ಮನೆಗಳಿಲ್ಲ. ಮತ್ತೆ ಇದ್ರ ವಿಷಯವಾಗಿ ನೋಡ್ತಾ ಇರುವಾಗ ಕಿಟಕಿಗಳನ್ನ ಪ್ರಾರಂಭ ಮಾಡಿದ್ದು ಕ್ರಿಸ್ತ ಶಕ 100 ರೋಮನ್ರು ಗಾಜಿನ ಕಿಟಕಿ ಉಪಯೋಗಿಸ್ತಾ ಇದ್ರಂತೆ, ಅದನ್ನ ಕಂಡುಹಿಡಿದ್ರಂತೆ. ಆಮೇಲೆ ಚೈನಾ, ಜಪಾನ್ ಮತ್ತೆ ಕೊರಿಯಾದಲ್ಲಿ ಕಾಗದದಿಂದ ಕಿಟಕಿಗಳನ್ನ ಮಾಡಿ ಹಾಕೊಳ್ತಾ ಇದ್ರಂತೆ. ಈಗ ನಮ್ಮ ಈ ಆಧುನಿಕ ದಿನಮಾನಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಬೇರೆ ಬೇರೆ ಆಕಾರದಲ್ಲಿ ದೊಡ್ಡ ಸಣ್ಣ ಕಿಟಕಿಗಳು, ಮರದಿಂದ, ಗಾಜಿನಿಂದ, ಫೈಬರ್ ಗ್ಲಾಸ್ ಇಂದ, ಇನ್ನು ಅನೇಕ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ನನಗೆ ಯಾರ ಮನೆಗಾದ್ರೂ ಹೋಗ್ಬೇಕಾದ್ರೆ ಫಸ್ಟ್ ನಾನು ಕಿಟಕಿ ನೋಡುದು, ಯಾಕೆಂದ್ರೆ ಕರ್ಟನ್ಗಳಷ್ಟು ಅಂದವಾಗಿರುತ್ತೆ, ಅದನ್ನ ನೋಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ. ಕೆಲವರು ಕಿಟಕಿಗಳು ಫ್ರೆಂಚ್ ವಿಂಡೋಸ್ ಅಂತಾರಲ್ಲ, ಅಲ್ಲಿ ಮುಂದ್ಗಡೆ ಎಲ್ಲ ಸೈಡ್ ಅಲ್ಲಿ ಪಾಟ್ಸ್ ಇಡೋಕೆ, ಇಲ್ಲಾಂದ್ರೆ ಬುಕ್ಗಳು ಇಡೋಕೆ ಸಾಧ್ಯವಾಗುವಷ್ಟು, ಇಲ್ಲಾಂದ್ರೆ ಕೂತ್ಕೊಳ್ಳೋಕೆನೆ ಅನುಕೂಲವಾಗಂಗೆ ಅಗಲವಾಗಿ ಕಿಟಕಿಗಳನ್ನ ಮಾಡಿರ್ತಾರೆ. ಅದೇ ತರ ಈ ದೇವ್ರ ವಾಕ್ಯದಲ್ಲಿ ಪ್ರತಿಯೊಂದು ವಿಷಯ, ದೇವರು ಉಂಟು ಮಾಡಿದಂತ ಪ್ರತಿಯೊಂದು ವಿಷಯಗಳು, ಸಣ್ಣ ದೊಡ್ಡ ವಿಷಯಗಳು, ಪಶು ಪಕ್ಷಿ, ಹೂಗಳು, ಒಡವೆ ವಸ್ತುಗಳು, ಊಟ ಬಟ್ಟೆಗಳು, ಇದೆಲ್ಲದರ ವಿಷಯ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಅದೇ ಮಾತ್ರ ಅಲ್ಲದೆ ಅದರಲ್ಲಿ ಒಂದೊಂದ್ರಿಂದಲೂ ನಮ್ಗೆ ಪಾಠ ಕಲ್ತ್ಕೊಳ್ಳಂಗೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಆ ಸಣ್ಣ ಇರುವೆಯಿಂದನೂ ನಾವು ಪಾಠ ಕಲಿಬಹುದು. ಅದೇ ರೀತಿ ಇವತ್ತು ಕಿಟಕಿಗಳ ಮೂಲಕವಾಗಿ ನಾವು ಯಾವ ರೀತಿ ಪಾಠ ಕಲಿಯಬಹುದು ಅಂತ ನೋಡೋಣ. ಮತ್ತೆ ಇದು ಈ ವಿಷಯಗಳು, ಇದು ನಾನು ಸ್ವಂತವಾಗಿ ಕಲ್ತ್ಕೊಂಡಂತ ಕೆಲವು ವಿಷಯಗಳು, ಅದನ್ನ ನಿಮಗೂ ಅದನ್ನ ಶೇರ್ ಮಾಡ್ತೇನೆ. ಮೊದಲನೇದಾಗಿ ನಿರೀಕ್ಷೆ ಅಥವಾ ಹೊಸ ಜೀವದ ಕಿಟಕಿ, ವಿಂಡೋ ಆಫ್ ಹೋಪ್. ಇದು ಬಂದು ಆದಿಕಾಂಡ 8:6-12 ವಚನದವರೆಗೆ ನೋಡೋಣ.
ವಿಂಡೋ ಆಫ್ ಹೋಪ್, ನಿರೀಕ್ಷೆಯ ಕಿಟಕಿ, ಇಲ್ಲ ಅಂತಂದ್ರೆ ಹೊಸ ಜೀವದ ಕಿಟಕಿ. ಆದಿಕಾಂಡ 8ನೇ ಅಧ್ಯಾಯದಲ್ಲಿ ಇದರಲ್ಲಿ ಆದಿಕಾಂಡ ಸಾರಿ ಆದಿಕಾಂಡ 8ನೇ ಅಧ್ಯಾಯ. ಓಕೆ, ಸಿಕ್ಕರು ಬೇಗ ಓದ್ಬೋದು, ಅವ್ರಿಗೆ ಹೆಲ್ಪ್ ಆಗ್ತದೆ. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಗೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ ನೀರು ಇಳಿಯಿತೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಗೆ ಬಿಟ್ಟನು. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಗೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು. ಮತ್ತೇಳು ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. ಈಗ ಈ ನೋಹನ ವಿಷಯ, ಪ್ರಳಯದ ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. 40 ದಿನ ಪ್ರಳಯ ಬಂತು. ಸುಮಾರು 1 ವರ್ಷ ನೋಹನು ಈ ನಾವೆಯಲ್ಲಿ ಇದ್ದನು. ಆಮೇಲೆ ನಾವು ಇದು ಕಿಟಕಿ ಎಂಬ ಮಾತು ಇದೇ ಮೊದಲನೇ ಸಾರಿ ದೇವರ ವಾಕ್ಯದಲ್ಲಿ ಬರೆದಿರೋದು. 40 ದಿನಗಳಾದ್ಮೇಲೆ ನೋಹನು ನೀರು ಇಳಿದಿದೆಯೋ ಏನೋ ಅಂತ ನೋಡ್ಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ತಾನೆ, ಕಾಗೆಯನ್ನ ಆಚೆ ಬಿಡ್ತಾನೆ. ಕಾಗೆಯನ್ ಬಿಟ್ಟಾಗ ಅದಕ್ಕೆ ಇಳ್ಕೊಳ್ಳಕ್ಕೆ ಕೂತ್ಕೊಳ್ಳಕ್ಕೆ ಸ್ಥಳ ಇರಲಿಲ್ಲ. ಅದಾದ್ಮೇಲೆ ಪಾರಿವಾಳವನ್ನು ಬಿಟ್ಟಾಗ ಅದು ಹೋಗಿ ಬರ್ತಾ ಇರ್ತದೆ. ಅದಾದ್ಮೇಲೆ ಒಂದಿನ ಆ ಹೊಸ ಚಿಗುರನ್ನ ಇಟ್ಕೊಂಡು ಬರುತ್ತೆ. ಅದಾದ್ಮೇಲೆ ಇನ್ನೊಂದು 7 ದಿನ ಬಿಟ್ಟಾದಾಗ ಅದು ಹೋಗಿ ತಿರುಗಿ ಹಿಂದಕ್ಕೆ ಬರೋದೇ ಇಲ್ಲ. ಇದನ್ನ ನಾನು ವಿವರವಾಗಿ ಹೇಳೋದಿಲ್ಲ, ಯಾಕಂದ್ರೆ ಈ ಕತೆ ಸಣ್ಣದಿಂದ ನಮ್ ಎಲ್ಲರಿಗೂ ಗೊತ್ತಿದೆ. ಈ ಕಿಟಕಿಯ ವಿಷಯದಲ್ಲಿ ನೋಡುವಾಗ ಈ ಪಾರಿವಾಳ ಮತ್ತು ಕಾಗೆ ಇದು ಒಬ್ಬ ಪಾಪಿ ಸಿನ್ನರ್, ಪಾಪಿಯ ಮತ್ತು ವಿಶ್ವಾಸಿಯ ಕುರಿತು ಸೂಚಿಸಬಹುದೆಂಬುದಾಗಿ ನಾನು ಯೋಚಿಸ್ತೇನೆ. ಯಾಕಂದ್ರೆ ಯೇಸುಸ್ವಾಮಿನ ಕಂಡುಕೊಳ್ಳಕ್ಕಿಂತ ಮುಂಚಿತವಾಗಿ ನಮಗೆ ಸಮಾಧಾನ ಇರಲಿಲ್ಲ. ನಮಗೆ ಯಾವಾಗಲೂ ಗಲಿಬಿಲಿ ಇರುತ್ತೆ, ಸಂತೋಷ ಇಲ್ಲದೇನೆ ನಾವು ನಮ್ಮ ಇಷ್ಟ ಬಂದಾಗೆ ಜೀವಿಸುವಂತವರು ಆಗಿದ್ದೇವೆ. ಆದ್ರೆ ಯೇಸುಸ್ವಾಮಿಯನ್ನು ಕಂಡುಕೊಂಡ ಮೇಲೆ ನಮಗೆ ಸಮಾಧಾನ, ಸಂತೋಷ ಎಲ್ಲವೂ ನಮಗೆ ಸಿಗ್ತದೆ. ಆಗ ಈ ಒಬ್ಬ ಪಾಪಿ ಯೇಸುಸ್ವಾಮಿನ ಅಂಗೀಕರಿಸಿಕೊಂಡ ಮೇಲೆ, ಒಂದ್ ವೇಳೆ ಆತನು ಕ್ರಿಸ್ತಿಯ ಜೀವಿತದಲ್ಲಿ ನಡೆಯದೆ ಹೋದ್ರೆ ಅವನಿಗೂ ಅಷ್ಟೊಂದು ಸಮಾಧಾನ ಇರೋದಿಲ್ಲ. ಆದ್ರೆ ಒಂದು ಸಾರಿ ಅವನು ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಅರಿತುಕೊಂಡು ತನ್ನ ಜೀವವನ್ನೇ ಯೇಸುಸ್ವಾಮಿಗೆ ಒಪ್ಪಿಸಿಕೊಟ್ಟಾಗ ಅವನು ಫಲ ಕೊಡುವಂತ ವ್ಯಕ್ತಿ ಆಗಿರ್ತಾನೆ. ಅದೇ ತರ ಈ ನಾವು ನೋಡುವ ಹಾಗೆ ಆ ಎಲೆ ಪಾರಿವಾಳ ಯಾವ ರೀತಿ ಎಲೆ ತಕ್ಕೊಂಡು ಬಂತೋ ಅದೇ ರೀತಿ ನಾವು ಫಲ ಕೊಡುವಂತ ಒಂದು ವ್ಯಕ್ತಿಗಳಾಗ್ತೇವೆ. ಆಗ ಈ ಭಾಗದಲ್ಲಿ ಇದು ವಿಂಡೋ ಆಫ್ ಹೋಪ್, ನಿರೀಕ್ಷೆಯ ಕಿಟಕಿ. ಈ ಒಂದು ಅಲ್ಲಿ ಇದ್ದವ್ರಿಗೆ ಅಥವಾ ಒಳಗೆ ಇದ್ದವ್ರಿಗೆ ಯಾರಿಗೂ ನಾವೇ ಒಳಗಿದ್ದವ್ರಿಗೆ ಒಂದ್ವೇಳೆ ಅವ್ರಿಗೆ ಏನು ಯೋಚನೆನೇ ಇರ್ತಾ ಇರ್ಲಿಲ್ವೇನೋ, ಅವ್ರಿಗೆ ಒಂದು ಯಾವ ಒಂದು ನಿರೀಕ್ಷೆ ಇಲ್ಲದೆ ಇರ್ಬೋದಾಗಿತ್ತು. ಆದ್ರೆ ಈ ಕಿಟಕಿಯನ್ನು ತೆಗೆದು ಆಚೆ ಪಕ್ಷಿಗಳನ್ನ ಬಿಟ್ಟಾಗ ಅದು ಒಳಗೆ ಬಂದು ಅದೊಂದು ನಿರೀಕ್ಷೆ ಎಲ್ಲರಿಗೂ, ಹೊಸ ಎಲೆ ಬಂದಿದೆ, ಹೊಸ ಚಿಗುರು ಬಂದಿದೆ, ಇದರಿಂದ ಭೂಮಿಯ ಮೇಲೆ ನೀರು ನಿಂತು ಹೋಗಿದೆ, ಮಳೆ ಇಲ್ಲ, ಎಲ್ಲ ಮರ ಗಿಡಗಳೆಲ್ಲ ಬೆಳೀತಾ ಇದೆ ಅಂತ ಎಂಬ ಒಂದು ಅವ್ರಿಗೆ ಅನಿಸುವಿಕೆ. ಇದರಿಂದ ಇದನ್ನ ನೋಡುವಾಗ ನಮಗೆ ಯೇಸುಸ್ವಾಮಿ ಮೂಲಕವಾಗಿಯೇ ನಮಗೆ ಆ ನಾವೆಯಲ್ಲಿ, ಕ್ರಿಸ್ತನೆಂಬ ನಾವೆಯಲ್ಲಿ ನಮಗೆ ಆ ಸಂತೋಷ, ಸಮಾಧಾನ, ಆಧರಣೆ ಎಲ್ಲವೂ ಸಿಕ್ಕುವಂತದ್ದಾಗಿದೆ. ಸರಿ, ನಾವು ಇನ್ನು ಮುಂದಕ್ಕೆ ಹೋಗುವಾಗ ವಿಂಡೋ ಆಫ್ ಸಾಲ್ವೇಷನ್ ಅಂದ್ರೆ ರಕ್ಷಣೆಯ ಕಿಟಕಿ, ಇದು ನಮಗೆ ಇದ್ರ ವಿಷಯವಾಗಿ ಗೊತ್ತಿದೆ. ಅದು ಎಲ್ಲಿ ಅಂತಂದ್ರೆ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯದಲ್ಲಿ. ಅದನ್ನು ಅಷ್ಟೇ, ಎಲ್ಲರಿಗೂ ಇದ್ರ ವಿಷಯನೂ ಗೊತ್ತಿದೆ. ಇದು ನೋಡುವಾಗ ಯೆಹೋಶುವನ ಏನ್ ಮಾಡ್ತಾನೆ, ಐಗುಪ್ತ ದೇಶದಿಂದ ಇಸ್ರಾಯೇಲರೆಲ್ಲರೂ ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ
ಯಹುಶುವನ್ನು ಇಬ್ಬರು ಗೂಢಚರನ ಎರಡನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ಓದ್ತೇವೆ. ಇಬ್ಬರು ಗೂಢಚರನ ಕಳಿಸ್ಕೊಡ್ತಾನೆ. ಅವರು ಏನ್ ಮಾಡ್ತಾರೆ, ರಹಾಬಳೆಂಬ ಸೂಳೆ ಮನೆಗೆ ಬರ್ತಾರೆ. ಬಂದಾಗ ಅಲ್ಲಿ ರಹಾಬಳ ಅವ್ರನ್ನ ಅವತ್ತಿಟ್ಟುಕೊಂಡು ಆಮೇಲೆ ಬಂದವ್ರಿಗೆ ಇಲ್ಲಿ ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಬಂದವರು ಹೋಗ್ಬಿಟ್ರು ಅಂತ ಹೇಳಿ ಅವರನ್ನ ಅಡಗಿಸಿಡ್ತಾಳೆ. ಅದಾದ್ಮೇಲೆ ಅವಳು ಅವ್ರಿಗೆ ಹೇಳ್ತಾಳೆ, ಈ ತರ ನಮ್ಮ ಜನರಿಗೆಲ್ಲ ನೀವೆಲ್ಲ ಬರ್ತೀರಾ ಅಂತ ತುಂಬಾ ಭಯ ಆಗಿದೆ, ಆದ್ರೆ ನೀವು ಬಂದ್ರೆ ನನ್ನನ್ನ ಸ್ವಲ್ಪ ಮರಿಬೇಡ್ರಿ, ನನ್ನನ್ನ ಜ್ಞಾಪಕ ಮಾಡ್ಕೊಳ್ರಿ, ನಮ್ಮನ್ನ ಉಳಿಸ್ಬೇಕು ಅಂತ ಕೇಳ್ತಾರೆ. ಮತ್ತೆ ಅದಾದ್ಮೇಲೆ ಅವರು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ರಾತ್ರಿಯಲ್ಲಿ ಅವಳು ಅವಳ ಮನೆ ಎರಿಕೋ ಗೋಡೆ ಹತ್ರ ಇದ್ದುದ್ರಿಂದ ಕಿಟಕಿಯಿಂದ ಅವ್ರನ್ನ ಹಗ್ಗ ಕಟ್ಟಿ ಕೆಳಗೆ ಬಿಟ್ಟು ಅವ್ರನ್ನ ತಪ್ಪಿಸಿಕೊಳ್ಳಂಗೆ ಸಹಾಯ ಮಾಡ್ತಾಳೆ. ಆಗ ಅವಳು ಅವರು ಹೋಗುವಾಗ ಅವರು ಒಂದು ಕೆಂಪು ದಾರನ ಅವಳ ಕೈಲಿ ಕೊಡ್ತಾರೆ. ಅದನ್ನ ಕೊಟ್ಟಾಗ ಅವಳು ಅದನ್ನ ತಕೊಂಡು ಕಿಟಕಿಗೆ ಕಟ್ಟಬೇಕು ಅಂತ ಹೇಳಿರ್ತಾಳೆ. ಅದರಿಂದ ಕೆಂಪು ದಾರನ ಕಿಟಕಿಯಲ್ಲಿ ಕಟ್ಟಿರ್ತಾರೆ. ಸರಿ, ಅದಾದ್ಮೇಲೆ ಅವ್ರ ಈ ಕೆಂಪು ದಾರನ ಅವರು ಹೋದ್ಮೇಲೆ ಆ ಕೆಂಪು ದಾರವನ್ನು ಕಿಟಕಿಗೆ ಕಟ್ಟಿದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಇಸ್ರಾಯೇಲರೆಲ್ಲ ಬರ್ತಾರೆ ಎರಿಕೋ ಪಟ್ಟಣವನ್ನ ಅದರ ಮೇಲೆ ಯುದ್ಧ ಮಾಡ್ಲಿಕ್ಕೆ. ಆವಾಗ ಯಹೋಶುವನು ಹೇಳ್ತಾನೆ, ನೀವು ಹೋಗಿದ್ರಲ್ಲ, ನಿಮ್ಮನ್ನ ಕಾಪಾಡಿದ್ಲಲ್ಲ, ಆ ರಹಾಬಳ ಮನೆಯಲ್ಲಿ ಅವ್ರಿಗಿರುವಂತದೆಲ್ಲವನ್ನು ಒಂದು ಕಡೆ ಇಡಿ, ಅವ್ರನ್ನ ರಕ್ಷಿಸ್ಬೇಕು ಅಂತ. ಆವಾಗ ಅಲ್ಲಿ ಯೆರಿಕೋ ಪಟ್ಟಣವನ್ನು ಸಂಚರಿಸಿದ್ದ ಗೂಢಾಚಾರರು ಬಂದು ಅವಳನ್ನ ಎಲ್ಲ ಅವಳ ತಂದೆ ತಾಯಿಗಳು ಅವಳಗಿದ್ದಂಥದನ್ನೆಲ್ಲ ಬೇರೆ ಕಡೆ ಇಟ್ರು. ಅದಾದ್ಮೇಲೆ ಉಳಿದವರು ಎರಿಕೋ ಪಟ್ಟಣದವರೆಲ್ಲರೂ ಸತ್ತು ಹೋದ್ರು, ಆದ್ರೆ ಇವ್ರಿಗೆ ಅಲ್ಲಿ ಅಲ್ಲಿ ಉಳಿದ್ರು. ಇದರಿಂದ ಈ ಕೆಂಪು ದಾರ ನಮ್ಗೇನನ್ನು ಸೂಚಿಸ್ತದೆ ಅಂತಂದ್ರೆ, ಇದು ಯೇಸು ಸ್ವಾಮಿಯ ರಕ್ತ. ಯೇಸು ಸ್ವಾಮಿಯ ಶಿಲುಬೆ ಮೇಲೆ ನಮಗೆ ನಿತ್ಯ ಜೀವನ ಕೊಡಲಿಕ್ಕಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ ಆತನು ನನಗಾಗಿ ನಮ್ಮ ಎಲ್ಲರಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು. ಯೇಸು ಸ್ವಾಮಿಯ ರಕ್ತವಿಲ್ಲದೆ ನಮಗೆ ಪಾಪ ಪರಿಹಾರ ಇಲ್ಲ. ಈ ರಹಾಬಳಿಂದ ಗೂಢಾಚಾರರಿಗೆ ರಕ್ಷಣೆ ಸಿಕ್ತು, ಮತ್ತು ರಹಾಬಳಿಂದ ಗೂಢಾಚಾರರಿಗೆ ರಕ್ಷಣೆ ಸಿಕ್ತು, ಗೂಢಾಚಾರರಿಂದ ರಹಾಬಳಿಗೆ ರಕ್ಷಣೆ ಸಿಕ್ತು. ಇದರಿಂದ ಇದು ರಕ್ಷಣೆಯ ಕಿಟಕಿಯಾಗಿ ಮಾರ್ಪಡ್ತದೆ. ಸರಿ, ಅದಾದ್ಮೇಲೆ ಮೂರನೇದಾಗಿ ಪ್ರಾರ್ಥನೆಯ ಕಿಟಕಿ. ಪ್ರಾರ್ಥನೆಯ ಕಿಟಕಿ ಅಲ್ಲಿಗೆ ಹೋಗೋಣ. ಈಗಾಗ್ಲೇ ನಿಮಗೆ ಅದ್ರ ವಿಷಯವಾಗಿ ನಿಮ್ಗೆ ಜ್ಞಾಪಕ ಆಗ್ಬೋದು, ಇದು ಯಾವ ಕಿಟಕಿ ಅಂತ ಜ್ಞಾಪಕ ಆಗ್ಬೋದು. ಇದು ವಿಂಡೋ ಆಫ್ ಪ್ರೇಯರ್. ಇದು ನಾವು ಎಲ್ಲಿ ನೋಡ್ತೇವೆ ಅಂತಂದ್ರೆ, ದಾನಿಯೇಲನ ಪುಸ್ತಕ. ದಾನಿಯೇಲನ ಪುಸ್ತಕದಲ್ಲಿ ಈ ಪ್ರಾರ್ಥನೆಯ ಕಿಟಕಿಯನ್ನು ನಾವು ನೋಡ್ತೇವೆ. ಈ ದಾನಿಯೇಲನ ಏನ್ ಮಾಡ್ತಾನೆ, ಇಲ್ಲಿ ದಾನಿಯೇಲನು ಶದ್ರಕ್ ಮೇಶಕ್ ಅಬೇದ್ನೆಗೋ ಇವರೆಲ್ಲರೂ ಅದು ಸೆರೆಮನೆಯ ಸೆರೆ ಆಳುಗಳ ತರ ಅಲ್ಲಿ ಬಂದು ದಾರ್ಯಾವೇಶನ ಅರಸನ ಸಮಯದಲ್ಲಿ ಅಲ್ಲಿ ರಾಜ್ಯಭಾರದಲ್ಲಿ ಅವರೆಲ್ಲರೂ ರಾಜನ ಸನ್ನಿಧಿ ಸೇವಕರಾಗಿರ್ತಾರೆ. ಅಲ್ಲಿ ಅರಸನು ಈ ದಾನಿಯೇಲನಿಗೂ ಅವನ ಸ್ನೇಹಿತರಿಗೂ ಒಳ್ಳೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಕೊಟ್ಟು ಅವರನ್ನು ನೇಮಿಸಿರ್ತಾನೆ. ಯಾಕೆಂದ್ರೆ ಇವರೆಲ್ಲರೂ ನಂಬಿಗಸ್ತರಾಗಿರ್ತಾರೆ. ಮತ್ತು ಇದರ ವಿಷಯವಾಗಿ ನಾವು ದಾನಿಯೇಲನ ವಿಷಯವನ್ನು ನೋಡುವಾಗ ಅವನು ಬಹಳ ದೇವರ ಭಯಭಕ್ತಿಯುಳ್ಳವನು, ಉತ್ತಮನು, ನಂಬಿಗಸ್ತನು ಆಗಿದ್ದನೆಂಬುದಾಗಿ ನಾವು ನೋಡ್ತೇವೆ. ಈ ಜನರು ಅವನ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚಿಕೊಡ್ತಾರೆ. ಈ ದಾನಿಯೇಲನ ಪುಸ್ತಕ ಆರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿದ್ದಂತ ಬೇರೆ ಅಧಿಕಾರಿಗಳು, ಮೇಲಧಿಕಾರಿಗಳೆಲ್ಲ ಈ ದಾನಿಯೇಲ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚಿಬಿಟ್ಟು ಅವನಲ್ಲಿ ಏನಾದರೂ ತಪ್ಪು ಕಂಡುಹಿಡಿಯುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ದಾನಿಯೇಲ 6:4 ವಚನದಲ್ಲಿ ಹೀಗೆ ಓದ್ತೇವೆ, ದಾನಿ ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಆಮೇಲೆ ಇನ್ನು ಮುಂದೆ ಓದ್ತಾ ಇರುವಾಗ ಹೋದ್ರೆ ನಾವು ಅವನಿಗೆ ಬೇರೆ ಯಾವ ವಿಷಯದಲ್ಲಿ ತಪ್ಪು ಕಂಡುಹಿಡಿಯಲ್ಲ ಸಾಧ್ಯ ಆಗ್ಲಿಲ್ಲ. ಆದ್ರೆ ಧರ್ಮ, ದೇವ ಧರ್ಮದ ವಿಷಯದಲ್ಲಿ ಅವನ ಮೇಲೆ ತಪ್ಪು ಹುಡುಕಲಿಕ್ಕಾಗಿ ಅವರು ಇದ್ ಮಾಡ್ತಾರೆ. ಆವಾಗ ಏನ್ ಮಾಡ್ತಾನೆ ಈ ದಾನಿಯೇಲನು,
ಅದನ್ನೆಲ್ಲ ಕೇಳಿಸ್ಕೊಂಡು ಅವನು ಅಂಜ್ಕೊಂಡು ಓಡೋಗ್ಲಿಲ್ಲ, ಅಥವಾ ಅವ್ರಿಗೆ ಎದುರುತ್ರ ಹೇಳಲಿಲ್ಲ. ಅವನು ತನ್ನ ಯಥಾಪ್ರಕಾರ ತನ್ನ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ತಾನೆ. ಆಮೇಲೆ ಅದಾದ್ಮೇಲೆ ಈ ಮೇಲಧಿಕಾರಿಗಳು ಏನ್ ಮಾಡ್ತಾರೆ, ದಾರ್ಯಾವೇಶನ ಹತ್ರ ಅರಸನ ಹತ್ರ ಹೋಗಿ ನೀವು ಹೋಗಿ ರಾಜರ ಹತ್ರ ಹೇಳ್ತಾರೆ, ರಾಜ ಈ ನಿನ್ನೇ ನಿನ್ನ ಹತ್ರನೇ ಎಲ್ಲರೂ ವಿಜ್ಞಾಪನೆ ಮಾಡ್ಬೇಕು, ನಿನ್ನನ್ನು ಬಿಟ್ಟು ಬೇರೆ ಯಾವ ಯಾರ ಕಡೆಗಾದ್ರೂ ವಿಜ್ಞಾಪನೆ ಮಾಡಿದ್ರೆ ಅವ್ರನ್ನ ಸಿಂಹದ ಗುಹೆಯಲ್ಲಿ ಹಾಕ್ಬೇಕು ಅಂತ ಅವನನ್ನ ಬಲವಂತ ಮಾಡಿ ಅವನ ಹತ್ರ ಒಂದು ರಾಜಾಜ್ಞೆ ಒಂದು. ಹಲೋ ಸಿಸ್ಟರ್, ವಾಕ್ಯ ಸಂದೇಶಕ್ಕೆ ತೊಂದರೆ ಉಂಟಾಗ್ತಿದೆ, ನಿಮ್ಮ ಮೊಬೈಲ್ ಗಳನ್ನ ಅನ್ಮ್ಯೂಟ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ, ಪ್ಲೀಸ್ ಸ್ವಲ್ಪ ಚೆಕ್ ಮಾಡಿ. ಆಗ ಈ ಮೇಲಧಿಕಾರಿಗಳು ಎಲ್ಲ ಬಂದು ರಾಜನ ಹತ್ರ ಕೇಳ್ಕೊಳ್ತಾರೆ, ನೀನೊಂದು ರಾಜಾಜ್ಞೆ ಹೊರಡಿಸ್ಬಿಡು, ಯಾರು ಬೇರೆ ಕಡೆ ಬೇರೆಯವ್ರಿಗೆ ಕೈ ಮುಗಿತಾರೋ ಬೇರೆಯವ್ರಿಗೆ ವಿಜ್ಞಾಪನೆ ಮಾಡ್ತಾರೋ ಅಂತವ್ರನ್ನೆಲ್ಲ ಸಿಂಹದ ಗವಿಲಿ ಹಾಕ್ಬಿಡು ಅಂತ ಹೇಳಿ ರಾಜಾಜ್ಞೆ ಹೊರಡಿಸಿ ಅದರಲ್ಲಿ ಅರಸನು ಅದಕ್ಕೆ ಸಹಿ ಮಾಡುವಂತೆ ಬಲವಂತ ಮಾಡ್ತಾರೆ. ಅವಾಗ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಇದು 6:10 ನೋಡ್ತೇವೆ. ಈ ಮೇಲಧಿಕಾರಿಗಳು ಅವನ ಜೊತೆಯ ಉದ್ಯೋಗಸ್ಥರು ಅವನ ಮೇಲೆ ಎಷ್ಟೊಂದು ತಪ್ಪು ಹೇಳಿದ್ರು, ಮತ್ತೆ ದೇವ ಭಕ್ತಿಯ ಮೇಲೆ ಅವನ ಮೇಲೆ ತಪ್ಪು ಕಂಡಿಡಿದ್ರು, ದಾನಿಯಲ್ಲನ್ನು ಅದನ್ನ ಕೇಳಿಸ್ಕೊಂಡು ಅವನು ಎಲ್ಲಿಯೂ ಅಡಗಿಕೊಳ್ಳಲಿಲ್ಲ ಅಥವಾ ಅಂಜಿಕೊಂಡು ಹೋಗ್ಲಿಲ್ಲ. ಅವನು ಯಥಾಪ್ರಕಾರ ಹೋಗಿ ತನ್ನ ಕಿಟಕಿ ಹತ್ರ ಮೊಣಕಾಲೂರಿ ದೇವ್ರಿಗೆ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾನೆ. ಅದಾದ್ಮೇಲೆ ತಿರುಗಿ ಆ ಜನರು ಗುಂಪಾಗಿ ಬಂದು, ಇದ್ರ ಕತೆ ಎಲ್ಲರಿಗೂ ಗೊತ್ತಿದೆ, ತಿರುಗಿ ಜನ ಬಂದ್ಬಿಟ್ಟು ಆ ದಾರ್ಯಾವೇಶನ ಹತ್ರ ಏನ್ ಹೇಳ್ತಾರೆ, ಈ ತರ ನೀನು ಸೈನ್ ಮಾಡಿ ಕೊಟ್ಟೆ, ಆದ್ರೆ ನೀನು ಸೆರೆಯಿಂದ ಕರ್ಕೊಂಡ್ ಬಂದಂತ ಆ ದಾನಿಯಲ್ಲನು ನಿನ್ನ ಮಾತನ್ನು ಕೇಳ್ತಾ ಇಲ್ಲ, ನೀನ್ ಹೇಳಿದ ಆಜ್ಞೆಗಳಿಗೂ ಲಕ್ಷ್ಯ ಕೊಡ್ತಾ ಇಲ್ಲ, ಅದಕ್ಕೆ ಅವನನ್ನ ಖಂಡಿತ ಸಿಂಹದ ಗವಿಲಿ ಹಾಕ್ಲೇಬೇಕು ಅಂದ್ಬಿಟ್ಟು ತುಂಬಾ ಬಲವಂತ ಮಾಡ್ತಾರೆ. ಆಗ ರಾಜನ್ಗೆ ಅದನ್ನ ಕೇಳಿಸ್ಕೊಂಡು ತುಂಬಾ ವ್ಯಸನ ಆಗ್ತದೆ. ಆದ್ರೆ ಏನ್ ಮಾಡ್ತಾನೆ, ಅಲ್ಲಿ ರಾಜಾಜ್ಞೆ ಹೊರಡಿಸಿದ್ದರಿಂದ ಅದನ್ನ ನೆರವೇರಿಸ್ಲೇಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ರಾಜನ ಅಪ್ಪಣೆ ಆದ ಕೂಡಲೇ ಅವನನ್ನ ತಂದು ದಾನಿಯಲ್ಲನನ್ನ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಹಾಕ್ಬಿಟ್ಟು ಆಮೇಲೆ ರಾಜನ್ಗೆ ತುಂಬಾ ವ್ಯಸನ ಆಗ್ತದೆ. ಇಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ, ಒಬ್ಬೊಬ್ಬ ಪ್ರಾರ್ಥನೆಯ ಮನುಷ್ಯನಾಗಿದ್ದ, ಆದ್ರೆ ಅಲ್ಲಿ ರಾಜಾಜ್ಞೆ ಬೇರೆ ಆಗ್ಲಿಲ್ಲ, ದೇವ್ರು ಆ ರಾಜಾಜ್ಞೆಯನ್ನ ಬೇರೆ ವಿಧವಾಗಿ ಉಪಯೋಗಿಸ್ಲಿಲ್ಲ. ಆದ್ರೆ ಆ ರಾಜಾಜ್ಞೆ ನೆರವೇರಿತು, ಅದರಲ್ಲಿಯೂ ದೇವ್ರು ಅನೇಕ ವಿಧವಾದ ಬದಲಾವಣೆಗಳನ್ನ ಮಾಡಿದ್ರು. ಅದರಲ್ಲಿ ಯಾವ್ಯಾವ ಬದಲಾವಣೆ ಆಯ್ತು ಅಂತಂದ್ರೆ, ಇವರು ದಾನಿಯಲ್ನ ಸಿಂಹದ ಗವಿಯಲ್ಲಿ ಹಾಕಿದಾಗ ದೇವದೂತರು ಬಂದು ಆ ಸಿಂಹಗಳ ಬಾಯನ್ನು ಕಟ್ಟಿದ್ರು, ಮತ್ತೆ ಇದರಲ್ಲಿ ಇನ್ನು ಮುಂದೆ ನೋಡುವಾಗ 18 ನೋಡ್ತೇವೆ, ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಅವನು ನಿದ್ರೆ ಇರಲ್ಲ, ಅವನಿಗೆ ವಿನೋದ ವಾದ್ಯಗಳೇನು ಬೇಡ, ಉಪವಾಸದಿಂದ ಕಳೀತಾನೆ. ಇಷ್ಟೊಂದು ಅವನಿಗೆ ಅಲ್ಲಿ ಬದಲಾವಣೆ ಇರ್ತದೆ. ಮತ್ತೆ ಇಲ್ಲಿ ದೇವರು ದಾನಿಯಲ್ನ ಕಾಪಾಡ್ತಾನೆ. ಆಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಓಡ್ ಬಂದು ಈ ರಾಜ ಸಿಂಹದ ಗವಿ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ದಾನಿಯಲ್ಲನೇ ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಕಾಪಾಡಿದ್ದಾನೋ ಅಂತ ಕೇಳ್ತಾನೆ. 20 ನೋಡ್ತೇವೆ, 6:20. ಆಗ ದಾನಿಯಲ್ಲನ್ ಏನು ಉತ್ತರ ಕೊಡ್ತಾನೆ, 21:22, ಅರಸೆ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಅಂತ ಹೇಳಿದಾಗ ರಾಜನಿಗೆ ತುಂಬಾ ಸಂತೋಷ ಆಗ್ತದೆ. ಆಮೇಲೆ ದಾನಿಯಲ್ಲನು ತನ್ನ ದೇವರಲ್ಲಿ ಭರವಸೆವಿಟ್ಟ ಕಾರಣ ಅವನಿಗೆ ಯಾವ ಹಾನಿ ಆಗಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಾದ ಮೇಲೆ
ದಾನಿಯಲ್ನ ಅಲ್ಲಿಂದ ಎತ್ತುತ್ತಾರೆ. ಈ ರಾಜ ದೇವರನ್ನ, ನಿಜವಾದ ದೇವರನ್ನ, ಜೀವ ಸ್ವರೂಪನಾದ ದೇವರನ್ನ ಅರಿಯದವನು. ಆದ್ರೂ 26ನೇ ವಚನದಲ್ಲಿ ಏನ್ ಹೇಳ್ತಾನೆ, ಎಲ್ಲಾರ್ಗುನು ತಿರುಗಿ ಪತ್ರಗಳನ್ನು ಬರೆಸಿ ಕಳಿಸ್ತಾನೆ. ಆತನೇ ಜೀವ ಸ್ವರೂಪನಾದ ದೇವರು. ದಾನಿಯಲ್ನ ದೇವರಿಗೆ ನೀವು ಭಯಭಕ್ತಿಯಿಂದ ನಡ್ಕೊಳ್ಳಬೇಕು. ಆತನ ರಾಜ್ಯವು ಎಂದೂ ಅಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯಲ್ನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು ಎಂಬುದಾಗಿ ದಾರ್ಯಾವೆಷನು ಹೇಳಿ ಎಲ್ಲ ಕಡೆಗೆ ಪತ್ರಗಳನ್ನ ಹೊರಡಿಸ್ತಾನೆ. ಆಗ ಇಲ್ಲಿ ನಾವು ಈ ದಾನಿಯಲ್ನ ವಿಷಯವಾಗಿ ನೋಡುವಾಗ ಅವನು ಪ್ರಾರ್ಥನೆಯ ಮನುಷ್ಯನಾಗಿದ್ದನು, ದೇವರ ಭಯಭಕ್ತಿಯಿಂದ ಇದ್ದನು. ಆದ್ರೂ ಆ ಜನರು ಅವನಿಗೆ ವಿರೋಧವಾಗಿ ಬಂದಾಗ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳಿಲ್ಲ. ಅವನು ಆ ಆಜ್ಞೆ, ರಾಜನ ಆಜ್ಞೆಗೆ ವಿಧೇಯನಾದನು. ಆದ್ರೂ ಅಲ್ಲಿ ದೇವರು ಅವನನ್ನ ಕಾಪಾಡಿದನು. ಅಲ್ಲಿಯೂ ಅನೇಕ ವಿಧವಾದ ಬದಲಾವಣೆಗಳನ್ನ ಉಂಟಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ದಾನಿಯಲ್ನ ವಿಷಯದಲ್ಲಿ ಈ 6ನೇ ಅಧ್ಯಾಯ ನಿಧಾನವಾಗಿ ನೀವು ಓದಿದ್ರೆ ಅದ್ರಲ್ಲಿ ಇನ್ನೂ ವಿಶೇಷವಾದ ಸತ್ಯಾಂಶಗಳನ್ನ ನೀವು ತಿಳ್ಕೊಳ್ಬಹುದು. ಆದ್ರೆ ಇಲ್ಲಿ ನಮಗೆ ಏನ್ ಕೊಡಲ್ಪಟ್ಟಿದೆ ಹೊಸ ಒಡಂಬಡಿಕೆಯಲ್ಲಿ, ಶೋಧನೆಗೆ ಒಳಗಾಗದಂತೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ. ನಾವು ಪ್ರಾರ್ಥನೆಯಲ್ಲಿ ಎಷ್ಟು ಮಟ್ಟಿಗೆ ಇದ್ದೇವೆ ಇವತ್ತು? ಸರಿ, ಇನ್ನು ನಾವು ಮುಂದೆ ಹೋಗೋಣ. ಈ ಮುಂದೆ 4ನೇ ಕಿಟಕಿಗೆ ಹೋಗುವಾಗ ಇದು ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ, ಇದನ್ನು ನಿಮಗೆ ಗೊತ್ತಿರ್ಬೋದು. ಅಪೋಸ್ತಲರ ಕೃತ್ಯ 20ನೇ ಅಧ್ಯಾಯ, ಅದರಲ್ಲಿ ನಾವು ನೋಡುವಾಗ ಈ ಪೌಲನು ಮಕೆದೋನ್ಯಕ್ಕೂ ಗ್ರೀಸ್ ದೇಶಕ್ಕೂ ಹೋಗಿ ಅಲ್ಲಿಂದ ತ್ರೋವಕ್ಕೆ ಬರ್ತಾನೆ. ತ್ರೋವಕ್ಕೆ ಬಂದಾಗ ಅಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. 7ನೇ ವಚನದಿಂದ ನಾವು ನೋಡುವಾಗ ಇಲ್ಲಿ ಕೊಟ್ಟಿದೆ, ವಾರದೇ ಮೊದಲನೇ ದಿನದಲ್ಲಿ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನಾವು ಕೂಡಿದ್ದ ಮೇಲಂತಿಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಯೂತಿಕನ್ ಎಂಬ ಒಬ್ಬ ಯವನಸ್ಥನು ಕಿಟಕಿಯಲ್ಲಿ ಕೂತ್ಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತಿದ್ದನು. ಆದರೆ ಪೌಲನು ಇಳಿದು ಹೋಗಿ ಅವನ ಮೇಲೆ ಬಿದ್ದು ತಬ್ಬಿಕೊಂಡು, ಗೋಳಾಡಬೇಡ್ರಿ, ಅವನ ಪ್ರಾಣ ಅವನಲ್ಲಿ ಅದೆ ಎಂದು ಹೇಳಿದನು. ಆಗ ಅವನು ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಬಹಳ ಹೊತ್ತು ಬೆಳಗಾಗುವ ತನಕ ಸಲಾಪ ಮಾಡಿ ಹಾಗೆ ಹೊರಟು ಹೋದನು. ಅವರು ಜೀವಿತನಾದ ಆ ಹುಡುಗನನ್ನು ಕರೆದುಕೊಂಡು ಬರಲು ಅವರಿಗೆ ಬಹಳ ಆದರಣೆ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೌಲನ ಪ್ರಸಂಗ, ಪೌಲನ ಪ್ರಸಂಗ ಕೇಳಲಿಕ್ಕಾಗಿ ಎಷ್ಟು ಜನ ಬರ್ತಾರೆ. ಅಲ್ಲಿ 3ನೇ ಅಂತಸ್ತಲ್ಲಿ ಆ ಕಿಟಕಿ, ಒಂದು ವೇಳೆ ಬಾರ್ಗಳು ಇರಲಿಲ್ಲ ಕಾಣುತ್ತೆ, ಆ ದೊಡ್ಡ ಕಿಟಕಿ ಇರುತ್ತೆ, ಅಲ್ಲಿ ಈ ಯುತಿಕನು ಕೂತ್ಕೊಂಡು ಪ್ರಸಂಗ ಕೇಳಿಸ್ಕೊಳ್ತಾ ಇರ್ತಾನೆ. ಆಗ ಅವನಿಗೆ ತೂಕಡಿಕೆ ಬರ್ತದೆ, ನಿದ್ರೆ ಬರ್ತದೆ, ಗಾಢ ನಿದ್ರೆ ಬಂದು ಅಲ್ಲಿಂದ ಬಿದ್ದು ಅವನು ಸತ್ತೋಗ್ತಾನೆ. ಆದ್ರೆ ಪೌಲನ ಅವನನ್ನು ಬದುಕಿಸ್ತಾನೆ. ಮತ್ತೆ ಇದು ರಾತ್ರಿಯೆಲ್ಲ ಇದೆ ಕಾಣುತ್ತೆ ಇದು ಪ್ರಸಂಗ, ಬರೀ ಸ್ವಲ್ಪ ಹೊತ್ತು ಅಲ್ಲ, ತುಂಬಾ ಹೊತ್ತು ಪೌಲನ್ನು ಪ್ರಸಂಗ ಮಾಡ್ತಾ ಇದ್ದ. ಈಗ ನಾವು ಅನೇಕ ಸಾರಿ ಇದ್ರ ವಿಷಯವಾಗಿ ನಾವು ನೋಡುವಾಗ ಈ ದೇವರ ವಾಕ್ಯವನ್ನು ಕೇಳುವಂತ ಸಮಯ ಅಥವಾ ಪ್ರಾರ್ಥನೆ ಮಾಡುವಂತ ಸಮಯ ಅದು ಎಲ್ಲೆಲ್ಲಿಂದನೂ ಅಡ್ಡಿಗಳು ಬಂದ್ಬಿಡುತ್ತೆ. ನನಗೊಂದೊಂದು ಸಾರಿ ಸಾಧಾರಣ ಹಂಗಾಗುತ್ತೆ, ಒಂದೊಂದು ಸಾರಿ ತೂಕಡಿಕೆ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಪ್ರಾರ್ಥನೆ ಮಾಡೋ ಟೈಮ್ನಲ್ಲಿ ತುಂಬಾ ಆಕಳಿಕೆ ಬರ್ತಾ ಇರ್ತದೆ, ತುಂಬಾ ನಿದ್ರೆನೂ ಬರ್ತಾ ಇರ್ತದೆ. ಒಂದೊಂದ್ಸಾರಿ ದೇವ್ರ ವಾಕ್ಯ ಓದ್ತಾ ಓದ್ತಾ ಹಂಗೆ ನಿದ್ರೆ ಮಾಡ್ಬಿಡ್ತೀನಿ. ಈ ತರ ಅನೇಕ ವರ್ತಿ ನನ್ಗೆ ಅನುಭವ ಉಂಟು. ಆದ್ರೆ ನಾವು ಅದರಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ದೇವ್ರ ವಾಕ್ಯವನ್ನು, ಪರಿಶುದ್ಧ ವಾಕ್ಯವನ್ನು ನಮಗೆ ಹಂಚಲ್ಪಡುವಂತ ಸಮಯದಲ್ಲಿ ನಾವು ಶ್ರದ್ಧೆಯಿಂದ ದೇವ್ರ ವಾಕ್ಯವನ್ನ ಕೇಳಿಸಿಕೊಳ್ಳಬೇಕು. ಈ ಅಪೋಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ನಾವು ಈ ಬೆರೋಯ ಆ ಕ್ರೈಸ್ತರನ್ನು ನಾವು ನೋಡುವಾಗ ಅವರು ದೇವರ ವಾಕ್ಯವನ್ನು ಕೇಳಿ ಅದು ಸರಿಯೋ ತಪ್ಪೋ ಎಂಬುದಾಗಿ ವಿವೇಚಿಸಿ ತಿಳಿದುಕೊಳ್ಳುವುದಕ್ಕಾಗಿ ಅವರು ತಿರುಗಿ ಶಾಸ್ತ್ರವನ್ನು, ದೇವರ ವಾಕ್ಯವನ್ನು ಓದ್ತಾ ಇದ್ದಾರೆ ಎಂಬುದಾಗಿ ಅಪೋಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ನಾವು ಅದರ ವಿಷಯವಾಗಿ ನೋಡ್ತೇವೆ. ಈಗ ನಾವು ಒಂದೊಂದ್ಸಾರಿ ನಾವು ನಮ್ಮ ಸಭೆಗೆ ಹೋಗಿ ಕೂತ್ಕೊಳ್ಳುವಾಗ್ಲೂ
ಸಭೆಯಲ್ಲಿ ಕೂತ್ಕೊಂಡು ದೇವ್ರ ವಾಕ್ಯನ ಕೇಳುವಾಗ ಒಂದೊಂದ್ಸರಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ಓ, ಇವ್ರ ಮಧ್ಯಾಹ್ನ ಹೋಗಿ ಏನ್ ಅಡುಗೆ ಮಾಡ್ಬೇಕು, ಅಥವಾ ಇವತ್ತು ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ತಿಂಡಿಗೆ ಏನ್ ಮಾಡ್ಬೇಕು ಅಂತ ಏನೇನೋ ಯೋಚನೆಗಳು ನಮ್ಮಲ್ಲಿರುತ್ತೆ. ಮತ್ತೆ ಅದಿಲ್ಲ ಅಂತಂದ್ರೆ ಇನ್ನು ಅವರು ಇಷ್ಟೊಳ್ಳೆ ಸಾರಿ ಉಟ್ಕೊಂಡು ಬಂದಿದ್ದಾರೆ, ಅವ್ರು ಇಷ್ಟೊಳ್ಳೆ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ನನಗಂತದಿಲ್ವಲ್ಲ ಅಂತ ಆತರ ಯೋಚನೆಗಳು ಬರ್ಬೋದು. ಒಂದೊಂದ್ಸಾರಿ ಏನಪ್ಪ ಈ ಪ್ರೀಚರು ಈ ಪ್ರಸಂಗ ಮಾಡುವವರು ಇಷ್ಟೊಂದು ಈ ರೀತಿಲಿ ಪ್ರಸಂಗ ಮಾಡ್ತಾರೆ. ನಾನು ಅದು ಒಂದೊಂದ್ಸರಿ ಬೇಸರಿಕೆಯಿಂದ ಮನೆಗೆ ಹೋದ್ಮೇಲೆ ಊಟ ಟೈಮ್ನಲ್ಲಿ ನಾವು ಊಟ ಮಾಡೋದು ಬಿಟ್ಬಿಟ್ಟು ಒಂದೊಂದ್ಸರಿ ಆ ಪ್ರೀಚರ್ಗಳ ವಿಷಯ, ಆ ಉಪದೇಶಕರ ವಿಷಯ ಅದನ್ನೇ ನಾವು ಮಾತಾಡ್ತಾ ಇರ್ತೀವಿ. ಅದು ಎಷ್ಟೋ ತಪ್ಪಿದೆ, ಅದು ತಪ್ಪು ಅಂತ ಹೇಳ್ಬೋದು. ಆಮೇಲೆ ನನಗೆ ಹೊಸದಾಗಿ ನಾನು ಮದುವೆ ಆದ ಟೈಮ್ನಲ್ಲಿ ನಾನು ಯಾವಾಗ್ಲೂ ಭಾನುವಾರದಲ್ಲಿ ಬೆಳಿಗ್ಗೆ ಹೊರಡಕ್ ಮುಂಚೆ ಇವತ್ತು ಯಾವ ಬಟ್ಟೆ ಹಾಕೋಬೇಕು ಅಲ್ಲ ಅಂದ್ರೆ ಏನ್ ಅಡುಗೆ ಮಾಡ್ಬೇಕು, ಹೇಗ್ ಹೋಗ್ಬೇಕು, ಹಾಗೆ ಹೇಗೆ ಅಂತ ನಾನು ತುಂಬಾ ಪ್ರಶ್ನೆ ಕೇಳೋದು ನಮ್ಮ ಮನೆಯವ್ರನ್ನ. ಈ ಭಾನುವಾರ ಬೆಳಿಗ್ಗೆ ನಾನು ಏನು ಮಾತಾಡ್ಬಾರ್ದು ಅಂದ್ರೆ ಈ ಬಟ್ಟೆ ಊಟ ಬಟ್ಟೆ ವಿಷಯ, ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿ ರೆಡಿಯಾಗಿ ಸಭೆಗೆ ಹೋಗ್ತಾ ಇರ್ಬೇಕು, ಬಂದ್ಮೇಲೆ ಉಳಿದ ವಿಷಯಗಳನ್ನ ಮಾತಾಡೋದು. ನನಗೆ ತುಂಬಾ ಒಂದೊಂದ್ಸರಿ ಅರ್ಥ ಆಗ್ತಾ ಇರಲಿಲ್ಲ, ಏನ್ ಹಿಂಗೆ ಇದ್ ಮಾಡ್ತಾರೆ ಅವರು, ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ, ನನ್ನ ವಿಷಯವಾಗಿ ಏನು ಯೋಚನೆ ಮಾಡೋದಿಲ್ಲ ಅಂತ ನೆನ್ಸ್ಕೊಳ್ಳೋದು. ಅವಾಗ ಒಂದೊಂದ್ಸಾರಿ ಏನ್ ಮಾಡೋರು, ನೀನ್ ಅದನ್ನೇ ಊಟದ ವಿಷಯನೇ ಯೋಚನೆ ಮಾಡ್ಕೊಂಡ್ರು, ಬಟ್ಟೆ ವಿಷಯನೇ ಯೋಚನೆ ಮಾಡ್ಕೊಂಡ್ರು, ನೀನು ದೇವ್ರನ್ನ ಕೊಂಡಾಡೋ ವಿಷಯದಲ್ಲಿ ಆತನ ಆರಾಧನೆ ಮಾಡೋ ವಿಷಯದಲ್ಲಿ ನಿನ್ಗೆ ಯೋಚನೆ ಇಲ್ಲ ಅಂದ್ಬಿಟ್ಟು ಒಂದೊಂದ್ಸಾರಿ ಬಿಟ್ಟೆ ಹೋಗ್ಬಿಡೋರು ನಮ್ಮ ಮನೆಯವ್ರು. ನಾವು ಒಬ್ಳೇ ಮನೇಲಿ ಕೂತ್ಕೊಂಡಿರೋದು, ಆಮೇಲೆ ಅದ್ರ ಯೋಚನೆ ಬರೋದು, ಆಮೇಲೆ ನನ್ ತಪ್ಪಾಯ್ತು ನಾನು ಆತರ ಯೋಚನೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ತಪ್ಪನ್ನ ಸರಿಪಡಿಸ್ಕೊಂಡು ಆಮೇಲೆ ಬರ್ತಾ ಇದ್ದೆ. ಆಮೇಲೆ ಇದೇ ತರ ನಮ್ಮ ಮನೆಗಳಲ್ಲಿಯೂ ನಮ್ಗೆ ಏನೇನೋ ತೊಂದರೆಗಳಿರ್ತವೆ, ಭಾನುವಾರನೇ ಏನಾದ್ರೂ ಒಂದು ಅಡ್ಡಿ ಬಂದೇ ಬರುತ್ತೆ. ಸಭೆಗೆ ನಾವು 9:30 ಸಭೆ ಅಂತಂದ್ರೆ ನಾವು ಆವತ್ತೇನೆ ನಾವು ಹೋಗಿ ಲೇಟಾಗಿ ಹೋಗೋದು, ಟೈಮಿಂಗ್ ಸರಿಯಾಗಿ ಹೋಗೋದಿಲ್ಲ. ಅಥವಾ ಕೆಲವು ಸಭೆಗಳಲ್ಲಂತೂ ಕೊನೆಯ ಆಶೀರ್ವಾದ ಸಮಯ ಆಶೀರ್ವಾದ ವಚನ ಹೇಳೋ ಟೈಮ್ನಲ್ಲಿ ಕೆಲವರು ಬಂದು ಕೂತ್ಕೊಂಡು ಆಮೇಲೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಕೆಲವರು ಕಾಣಿಕೆ ಹಾಕ್ಬಿಟ್ಟು ಎದ್ದು ಹೋಗ್ತಾ ಇರ್ತಾರೆ. ಆದ್ರೆ ನಾವು ದೇವರ ವಾಕ್ಯನ ಮತ್ತೆ ದೇವರ ಆಲಯವನ್ನ ಮತ್ತೆ ಪ್ರಾರ್ಥನೆ ಜೀವಿತವನ್ನು ನಾವು ಎಷ್ಟು ನಾವು ಸನ್ಮಾನವಾಗಿ ಸನ್ಮಾನ್ಯದಿಂದ ನಾವು ನೋಡ್ತೇವೋ ಅಷ್ಟಕ್ಕೂ ನಮ್ಮ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವಲ್ಲ. ಅದೇ ರೀತಿ ನಾವು ಒಬ್ಬೊಬ್ರು ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಮಟ್ಟಿಗೆ ಆತ್ಮೀಯ ರೀತಿಯಲ್ಲಿ ಬೆಳ್ಕೊಂಡು ಬಂದಿರುವಾಗ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಮಾದರಿಗಳಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಇದಕ್ಕಾಗಿ ನಾವು ಇದನ್ನ ಸಹ ಬೆರೋಯ ಸಭೆಯವರು ಯಾವ ರೀತಿ ದೇವರ ವಾಕ್ಯವನ್ನ ಅಭ್ಯಾಸ ಅವ್ರು ಯಾವ ರೀತಿ ದೇವರ ವಾಕ್ಯವನ್ನ ಶೋಧಿಸಿ ಅದನ್ನು ಒಳ್ಳೆ ಮನಸ್ಸಿನಿಂದ ಅಂಗೀಕರಿಸಿ ಅದು ಅವ್ರು ಹೇಳುವುದು ಸರಿಯೋ ತಪ್ಪೋ ಎಂಬುದಾಗಿ ಶೋಧಿಸ್ತಿದ್ದಾರೋ ಅದೇ ರೀತಿ ನಾವು ಸಹ ಅಭ್ಯಾಸ ಮಾಡ್ಕೊಂಡ್ರೆ ನಾವು ಆತ್ಮೀಯ ವಿಷಯದಲ್ಲಿಯೂ ನಾವು ಮುಂದುವರಿಯಲು ಸಾಧ್ಯ ಉಂಟು. ಈ ದೇವರ ವಾಕ್ಯದ ವಿಷಯ ಅನೇಕ ಸಾರಿ ಚರ್ಚೆ ಮಾಡ್ತೇವೆ ನಾವು, ಆದ್ರೆ ಆ ಚರ್ಚೆ ಮಾಡೋದ್ ಬಿಟ್ಬಿಟ್ಟು ದೇವರ ವಾಕ್ಯದಿಂದಲೇ ನಾವು ಉತ್ತರಗಳನ್ನ ಕಂಡು ಹಿಡಿಯಲು ನಮಗೆ ಸಾಧ್ಯ ಉಂಟು, ದೇವರು ಸಹಾಯ ಮಾಡ್ತಾನೆ. ಇನ್ನು ಈ 5ನೇ ಕಿಟಕಿಗೆ ಹೋಗೋಣ. ಇದು ಮರಣ ಅಥವಾ ಮೃತ್ಯುವಿನ ಕಿಟಕಿ. ಇದು ಎರೆಮೀಯನ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ನಾವು ನೋಡೋಣ. ಏಕೆಂದರೆ ಎರೆಮೀಯ 9:21, ಏಕೆಂದರೆ ಬೀದಿಗಳಲ್ಲಿ ಮಕ್ಕಳು ಚೌಕಗಳಲ್ಲಿ ಯುವಕರೂ ಇಲ್ಲದ ಹಾಗೆ ಮೃತ್ಯು ನಮ್ಮ ಕಿಟಕಿಗಳ ಮೇಲೆ ಹತ್ತಿ ನಮ್ಮ ಉಪ್ಪರಿಗೆಗಳೊಳಗೆ ನುಗ್ಗಿದೆ. ಈ ವಚನ ಒಂದ್ಸರಿ ನನಗೆ ಓದುವಾಗ ನನಗೆ ನಿಜವಾಗಿ ತುಂಬಾ ಭಯ ಆಗ್ಬಿಟ್ಟು, ಯಾಕೆಂದ್ರೆ ಇಂಗ್ಲಿಷ್ ನಲ್ಲಿ ಈ ತರ ಇದೆ, ಡೆತ್ ಹ್ಯಾಸ್ ಕ್ಲೈಮ್ಡ್ ಇನ್ ಥ್ರೂ ಅವರ್ ವಿಂಡೋಸ್ ಅಂಡ್ ಹ್ಯಾಸ್ ಎಂಟರ್ಡ್ ಅವರ್ ಡ್ವೆಲ್ಲಿಂಗ್ ಪ್ಲೇಸಸ್. ಇಟ್ ಹ್ಯಾಸ್ ಕಟ್ ಆಫ್ ದ ಚಿಲ್ಡ್ರನ್ ಫ್ರಮ್ ದ ಸ್ಟ್ರೀಟ್ಸ್ ಅಂಡ್ ದ ಯಂಗ್ ಮೆನ್ ಫ್ರಮ್ ದ ಪಬ್ಲಿಕ್ ಸ್ಕ್ವೇರ್ಸ್ ಅಂತ. ಈ ವಚನ ಓದುವಾಗ ಇದೇನಿರ್ಬೋದು ಈ ವಚನ ಅಂತ ಅದನ್ನ ಧ್ಯಾನ ಯೋಚನೆ ಮಾಡುವಾಗ ಅದರಲ್ಲಿ ಮೊದಲನೇ ಅದಕ್ಕೆ ಮುಂದೆ ಇರುವಂತ
ಅಧ್ಯಾಯನ ನೋಡುವಾಗ ಅಲ್ಲಿ ಯಹೂದ್ಯರು ಎರ್ಮೇನ ಕಾಲದಲ್ಲಿದ್ದಂತ ಯಹೂದ್ಯರು ದೇವರ ಮಾರ್ಗವನ್ನು ಅನುಸರಿಸದೆ ಮತ್ತೆ ದುಷ್ಟ ಮಾರ್ಗದಲ್ಲಿ ಇದ್ದು ದೇವರ ಶಿಕ್ಷೆಗೆ ಗುರಿಯಾದರು ಎಂಬುದಾಗಿ ನೋಡ್ತೇವೆ. ಎರ್ಮೇಯನು ಜನರಿಗೆ ದೇವರಿಂದ ಬಂದ ಮಾತುಗಳನ್ನು ಹೇಳಿ ಎಷ್ಟು ಎಚ್ಚರಿಸಿದ್ರು ಅವರು ಅದನ್ನು ಕೇಳದೆ ಹಠಮಾರಿಗಳಾಗಿ ಬಾಳ್ ದೇವರನ್ನ ಹಿಂಬಾಲಿಸಿ ಇನ್ನೂ ದುಷ್ಟ ಮಾರ್ಗದಲ್ಲಿ ಬಂದಂತ ಈ ಜನರನ್ನು ದೇವರು ಶತ್ರುಗಳ ಕೈಗೆ ಒಪ್ಪಿಸಿದನೆಂಬುದಾಗಿ ನೋಡ್ತೇವೆ. ಈ ಶತ್ರುಗಳು ಬಂದಾಗ ಸುಮ್ಮನೆ ಬರ್ತಾರ, ಸಮಾಧಾನ ಬರ್ತಾರ? ಇಲ್ಲ, ಅವ್ರು ಬಂದ್ರೆ ಆ ಖಡ್ಗ ಬೇರೆ ಬೇರೆ ಆಯುಧಗಳನ್ನ ತಂದು ಅಲ್ಲಿ ಇರುವಂತ ಶತ್ರುಗಳನ್ನ ಬಂದ್ರೆ ಅವ್ರನ್ನ ಜನರನ್ನ ಕೊಲ್ಲೋದೇ ಅವ್ರ ಕೆಲ್ಸ. ಇದಕ್ಕಾಗಿ ಈ ಮರಣ ಭೀತಿಯಿಂದ ಶತ್ರುಗಳ ಖಡ್ಗಕ್ಕೆ ಹೆದರಿ ತಮ್ಮ ಬಾಗಿಲುಗಳನ್ನ ಜನ ಮುಚ್ಕೊಳ್ತಾರೆ. ಆಗ ಮನೆಗಳೊಳಗೆ ಇವರು ಅವಿತುಕೊಂಡಾಗ ಈ ಕಿಟಕಿಗಳಿಂದ ಬರ್ಲಿಕ್ಕೆ ಈ ಶತ್ರುಗಳು ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಈ ಮೃತ್ಯುವು ನಮ್ಮ ಕಿಟಕಿಗಳ ಮೇಲೆ ಹತ್ತಿ ನಮ್ಮ ಉಪ್ಪರಿಗೆಗಳೊಳಗೆ ನುಗ್ಗಿದೆ ಎಂಬುದಾಗಿ ಈ ವಚನ ಇಲ್ಲಿ ಕೊಟ್ಟಿದೆ. ಇದೇ ರೀತಿ ಕಿಟಕಿಗಳಿಂದ ಮೃತ್ಯುವು ನುಗ್ಗಿತೆಂದು ಅವರು ಒಳಗೆ ಇರ್ತಾರೆ. ಮಕ್ಕಳು ಯವನಸ್ಥರು ಬೀದಿಗಳಲ್ಲಿ ಬರಲು ಸಾಧ್ಯ ಇಲ್ಲ, ಅವರು ಒಳಗೆ ಇದ್ದಾರೆ ಎಂಬುದಾಗಿ ಇರುತ್ತಾರೆ ಎಂಬುದಾಗಿ ಈ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಹೌದು, ಯರ್ಮೇಯನ ಕಾಲದಲ್ಲಿ ಈ ತರ ಇತ್ತು. ದೇವರ ವಾಕ್ಯದಲ್ಲಿ ಹೇಳಿರುವಂತೆ ಈ ಮೃತ್ಯುವು ಕಿಟಕಿಗಳ ಮೇಲೆ ಬಂತು. ಆದ್ರೆ ನಾವು ಈ ಆಧುನಿಕ ಕಾಲದಲ್ಲಿ ಯೋಚನೆ ಮಾಡುವಾಗ ಈ ಇದು ಏನು ಹೇಳ್ತದೆ ಅಂದ್ರೆ, ಈ ನ್ಯೂ ಟೆಕ್ನಾಲಜಿ ಇವಾಗ ಬಂದಿದೆ, ಮತ್ತೆ ಎಷ್ಟೊಂದು Windows 10, Windows 7, Windows 8 ಆಪರೇಟಿಂಗ್ ಸಿಸ್ಟಮ್ಗಳು ಇದೆ. ಇದೆಲ್ಲ ಬಂದಾಗ ಈ ವಿಂಡೋಸ್ ಈ ಕಿಟಕಿಗಳು ಈ ಬರೀ ಈ ಕೋವಿಡ್ ಬಂದಾಗ ಮಾತ್ರ ಅಲ್ಲ, ಆದ್ರೆ ಈ ಹೊಸ ಯಂತ್ರಜ್ಞಾನಗಳು ಹೊಸ ಹೊಸ ಜ್ಞಾನದಿಂದ ತುಂಬಿದಂತ ಈ ಸಂಗತಿಗಳು ಬಂದಾಗ ನಮ್ಗೆ ಎಷ್ಟು ಕಷ್ಟಕರವಾಗಿದೆ, ಅಥವಾ ಇದರಿಂದ ಅನೇಕ ಉಪಯೋಗಗಳು ಉಂಟು. ಈ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದು ಎಲ್ಲೋ ಒಂದು ಇದು ಸಿನಿಮಾ ಟಾಕೀಸ್ಗಳಿರೋದು, ಚಲನಚಿತ್ರ ತೋರಿಸೋರು, ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್, ಅದು ಒಂದು ಕಿಟಕಿಯ ಶೇಪ್, ಕಿಟಕಿಯ ಆಕಾರದಲ್ಲಿದೆ. ಆ ಸಿನಿಮಾ ಇದಕ್ಕೆ ಹೋಗಿ ನೋಡ್ಬೇಕು ಅಂತಂದ್ರೆ ನಮ್ಮ ಅಮ್ಮ ಹೇಳೋರು ಅಲ್ಲಿಗೆಲ್ಲ ಹೋಗ್ಬಾರ್ದು, ಅದು ಪಾಪಕರವಾಗಿದೆ, ಸಿನಿಮಾ ದೇವ್ರ ಮಕ್ಕಳು ಸಿನಿಮಾಕ್ಕೆಲ್ಲ ಹೋಗ್ಬಾರ್ದು ಅಂತ ಹೇಳೋರು. ಸರಿ, ಅದಾಗಿ ಸ್ವಲ್ಪ ದಿನ ಆಯ್ತು, ಸ್ವಲ್ಪ ವರ್ಷಗಳಾಯ್ತು, ಆಮೇಲೆ ಏನ್ ಬಂತು, ಟಿವಿಗಳು ಬಂತು ಮತ್ತೆ ಕಂಪ್ಯೂಟರ್ಗಳು ಬಂತು. ಅದು ಸ್ವಲ್ಪ ಚಿಕ್ಕದಾಗಿ ಆಕಾರದಲ್ಲಿ ಆ ವಿಂಡೋಗಳು ಮನೆ ಒಳಗೆ ಬಂದಾಯ್ತು. ಸರಿ, ಅದಾದ್ಮೇಲೆ ಇನ್ನೂ ಸ್ವಲ್ಪ ವರ್ಷಗಳಾದ್ಮೇಲೆ ಏನಾಯ್ತು, ಟ್ಯಾಬ್ಗಳು, ಲ್ಯಾಪ್ಟಾಪ್ಗಳು ಮತ್ತೆ ಮೊಬೈಲ್ಗಳು, ಅದು ಇನ್ನೂ ಚಿಕ್ಕ ಕಿಟಕಿ ತರ, ಅದು ಮನೆಯೊಳಗೆ ಪಾಕೆಟ್ಗಳೊಳಗೆ ನಮ್ಮ ಪರ್ಸ್ಗಳೊಳಗೆ ಮತ್ತೆ ಪ್ರತಿಯೊಂದು ಸಮಯದಲ್ಲಿ ನಾವು ಬಿಡಲಾರದಂತ ಸ್ಥಿತಿಯಲ್ಲಿ ಅದು ಮೊಬೈಲ್ಗಳು ನಮ್ಮ ಹತ್ರ ಇರ್ತದೆ. ಮತ್ತೆ ಇದು ಮೊಬೈಲ್ಗಳು ಅಥವಾ ಈ ಆಧುನಿಕ ಟೆಕ್ನಾಲಜಿಗಳು ಇದನ್ನ ನಮಗೆ ಎಷ್ಟೋ ಪ್ರಯೋಜನ ಉಂಟು, ಆದ್ರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇದರಿಂದ ಎಷ್ಟೋ ಒಂದು ಪ್ರತಿಯೊಬ್ಬರಿಗೂ ಎಲ್ಲ ಏರಿಯಾದಲ್ಲಿ ಎಲ್ಲ ಜನರಿಗೆ ಅದು ಪ್ರಯೋಜನವಾಗಿದೆ. ಇದು ಎಷ್ಟು ಸುದ್ದಿ ಸಂಗ್ರಹಗಳಿದೆ, ಮತ್ತೆ ಹಣ ಉಳಿಸ್ಬೋದು, ಮತ್ತೆ ಮನರಂಜನೆ ಕಾರ್ಯಗಳು ನೋಡ್ಬೋದು, ಮತ್ತೆ ಕೆಲವೊಂದು ಎಮರ್ಜೆನ್ಸಿ ಕೇಸ್ಗಳನ್ನ ನಾವು ಕಾಪಾಡ್ಬೋದು, ಮತ್ತೆ ಇದೇ ಕ್ಯಾಮ್ರಾ ತರ ಉಪಯೋಗಿಸ್ಬೋದು, ಮತ್ತೆ ಲೊಕೇಶನ್ ಸ್ಥಳಗಳು ಪರಿಚಯ ಆಗ್ತದೆ, ಮತ್ತೆ ಇಂಟರ್ನೆಟ್ ಅದು ಎಲ್ಲರಿಗೂ ಪ್ರಯೋಜನ, ಮತ್ತೆ ಟಾರ್ಚ್ ತರ ಉಪಯೋಗಿಸ್ಬೋದು, ಮತ್ತೆ ನಮಗೆ ಕಲಿಕೆ ಮತ್ತೆ ಸಂಶೋಧನೆಗಳು, ಮತ್ತೆ ಕ್ಯಾಲ್ಕುಲೇಟರ್ಸು, ಮತ್ತೆ ಅಡ್ರೆಸ್ ಬುಕ್, ಕಾಂಟ್ಯಾಕ್ಟ್ ಬುಕ್, ಬ್ಯಾಂಕ್ ವರ್ಕ್ ಎಲ್ಲ ಮೊಬೈಲ್ಗಳಿಂದ ಅಥವಾ ಈ ಲ್ಯಾಪ್ಟಾಪ್ ಇಂದ ನಾವು ಉಪಯೋಗಿಸಿ ಅನೇಕ ಪ್ರಯೋಜನಗಳನ್ನ ನಾವು ಹೊಂದುತ್ತೇವೆ. ಇದರಿಂದ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಆದ್ರೂ ಅದರಲ್ಲೂ ಕೆಲವು ಪ್ರಾಣಾಪಕಾರಿಯಾಗುವಂತ ಸಂಗತಿಗಳು ಇದೆ.
ಈಗಂತೂ ನಮ್ಗೆ ಮೊಬೈಲ್ ಬಿಟ್ಟು ಇರಲು ಸಾಧ್ಯವೇ ಇಲ್ಲ. ಮೊದಲು ಸತ್ಯವೇದನ ತಲೆದಿಂಬನ ಹತ್ರ ತಲೆ ಹತ್ರ ಇಟ್ಕೊಂಡು ನಾವು ಮಲ್ಕೊಂತಿದ್ವಿ. ಇವಾಗ ಏನಿದೆ ಆ ಸ್ಥಳದಲ್ಲಿ ಮೊಬೈಲ್ಗಳಿರುತ್ತೆ. ವಯಸ್ಕರು ಅಷ್ಟೇನೆ, ವೃದ್ಧಾಪ್ಯದ ಸ್ಥಿತಿಯಲ್ಲೂ ಅಷ್ಟೇನೆ. ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದಿದ್ದೇ ಮೊಬೈಲ್ ನೋಡ್ತಾರೆ, ರಾತ್ರಿ ನೋಡ್ತಾರೆ, ದಿನದಲ್ಲಿ ನೋಡ್ತಾರೆ, ಎಷ್ಟೊತ್ತಾದ್ರೂ ಮೊಬೈಲ್ ನೋಡೇ ನೋಡ್ತಾರೆ. ಮತ್ತೆ ಇದು ಮಾತ್ರ ಅಲ್ಲ, ಮೊದಲು ನಮ್ಮ ನಾವೆಲ್ಲ ಚಿಕ್ಕವರು ಆಗಿರುವಾಗ ಸಣ್ಣ ಮಕ್ಕಳನ್ನ ತಾಯಂದಿರು ತಕೊಂಡು ಆಚೆ ಅವ್ರಿಗೆ ಊಟ ಮಾಡಿಸುವಾಗ ಚಂದಮಾಮನ್ ನೋಡು, ಆ ಪಕ್ಷಿಗಳನ್ನ ನೋಡು ಅಂತ ಹೇಳ್ಬಿಟ್ಟು ಊಟ ಮಾಡಿಸೋರು. ಆದ್ರೆ ಇವಾಗೇನು ಆ ಇದು ಮೊಬೈಲ್ ಹಾಕ್ಬಿಟ್ಟು ಒಂದು ಕಾರ್ಟೂನೋ ಯಾವ್ದಾದ್ರು ಒಂದು ಹಾಕ್ಬಿಟ್ರೆ ಮಕ್ಕಳು ನಗಾಡ್ಕೊಂಡು ಊಟ ಮಾಡ್ತೇವೆ. ಕೆಲವು ಮನೆಗಳಲ್ಲಿ ಆ ಕಾರ್ಟೂನ್ ಹಾಕಿದ್ರೇನೆ ಮಕ್ಕಳು ಊಟ ಕೂತ್ಕೊಂತವೆ. ಪ್ರಾರ್ಥನೆ ಇಲ್ದೇ ಇದ್ರೂ ಪರವಾಗಿಲ್ಲ, ಆ ಕಾರ್ಟೂನ್ ಒಂದು ಹಾಕ್ಬಿಟ್ರೆ ಸಂತೋಷ. ಮತ್ತೆ ಮಕ್ಕಳನ್ನ ಸುಮ್ಮನೆ ಇರಿಸ್ಲಿಕ್ಕಾಗಿ ಟಿ ವಿ ಆನ್ ಮಾಡ್ಬಿಟ್ಟು ಕಾರ್ಟೂನ್ಗಳನ್ನ ಹಾಕ್ತಾರೆ. ಮತ್ತೆ ಈ ತರ ಎಷ್ಟೋ ವಿಧದಲ್ಲಿ ಅದು ನಮ್ಗೆ ತೊಂದರೆ ಆಗ್ತದೆ. ಇನ್ನು ಕೆಲವು ಕಡೆ ಕೆಲವು ತಂದೆ ತಾಯಿಗಳ ಕಂಪ್ಲೇಂಟ್ ಏನು, ಅಯ್ಯೋ ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡೇ ಕೂತ್ಕೊಂತಾರೆ ನಮ್ಮ ಮಕ್ಕಳು, ಮನೇಲಿ ಸಹಾಯ ಮಾಡಲ್ಲ, ಮನೇಲಿ ಕೆಲಸ ಮಾಡಲ್ಲ, ಆಚೆಗೆ ಆಟಕ್ಕೆ ಬರಲ್ಲ, ಒಳಗೇ ಕೂತಿರ್ತವೆ ಅಂತ ಹೇಳ್ತಾ ಇರ್ತಾರೆ. ಇದ್ರ ಇದೇ ಒಂದು ಮೊಬೈಲ್ಗಳು ಒಂದು ಚಟ ಆಗಿ ಅನೇಕರಿಗೆ ಇದಿದೆ. ಅದು ಮಾತ್ರ ಕೆಲವು ದಿನಗಳ ಹಿಂದೆ ಅಥವಾ ಈಗಲೂ ಅನೇಕ ಕಡೆಗಳಲ್ಲಿ ಕೇಳಿಸ್ಕೋಬಹುದು, ಅನೇಕ ಕಡೆಗಳಲ್ಲಿ ಸೆಲ್ಫಿ ಮತ್ತೆ ಆನ್ಲೈನ್ ಮೂಲಕ ವ್ಯಾಪಾರ ಮತ್ತೆ ವ್ಯವಹಾರಗಳು ಮತ್ತೆ ಇದೆಲ್ಲವೂ ಕೆಲವು ಸಾರಿ ಪ್ರಾಣಕ್ಕೆ ಮತ್ತೆ ಸಾಲಕ್ಕೆ ಮತ್ತೆ ಹೆಚ್ಚಿನ ದುಡ್ಡಿನ ಖರ್ಚಿಗೆ ಅವಕಾಶ ಮಾಡುವಂತದ್ದಾಗಿದೆ. ಮತ್ತೆ ಕೆಲವರು ಮೊಬೈಲ್ ಹಿಡ್ಕೊಂಡೇನೆ ದಾರಿಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಎಷ್ಟೋ ರೋಡ್ ಆಕ್ಸಿಡೆಂಟ್ ಆಗ್ತದೆ. ಮತ್ತೆ ಕೆಲವರು ಬೇರೆ ಯಾವುದಕ್ಕೂ ಗಮನ ಕೊಡಲ್ಲ, ಬರೀ ಮೊಬೈಲ್, ಏನ್ ಹೇಳಿದ್ರು ಮೊಬೈಲ್ ಇಟ್ಕೊಂಡು ಕೂತ್ಕೊಂತಾರೆ. ಆಮೇಲೆ ಅವರು ಕೆಲವು ಸರಿ ಮತ್ತೆ ಕ್ಷಮಿಸಿ, ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಮೊಬೈಲ್ ಸಣ್ಣ ಮೊಬೈಲ್ ಬೇಡ, ಕಾಸ್ಟ್ಲಿ ಮೊಬೈಲ್ಸ್, ಅದು ಈಗಿನ ಟ್ರೆಂಡ್ ಆತರ ಒಬ್ಬರಿಗೆ ಯಾವ್ದು ಬೇಕೋ ಅದಕ್ಕಿಂತ ಹೆಚ್ಚಿನ ಬೆಲೆದು ಮೊಬೈಲ್ಗಳು ಬೇಕು ಅಂತ ಇದ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಮೊಬೈಲ್ ಹಿಡ್ಕೊಂಡೇನೆ ರೋಡಲ್ಲಿ ಕ್ರಾಸ್ ಮಾಡ್ತಾರೆ ಅಥವಾ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಡ್ರೈವ್ ಮಾಡ್ತಾರೆ, ಆಕ್ಸಿಡೆಂಟ್ಗೆ ಕಾರಣ ಆಗ್ತದೆ. ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ತಲೆನೋವು ಬರುತ್ತೆ, ಕಣ್ಣು ನೋವು ಬರುತ್ತೆ, ಮತ್ತೆ ಜಾಸ್ತಿ ಹೆಚ್ಚು ಮೊಬೈಲ್ಗಳನ್ನ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ, ಮೆಂಟಲ್ ಡಿಸಾರ್ಡರ್ ಆರ್ಡರ್ಗಳಾಗುತ್ತೆ, ಕೆಲವ್ರಿಗೆ ನಿದ್ರೆಗೆ ಕಷ್ಟ ಆಗುತ್ತೆ. ಇದೆಲ್ಲ ಇರುವಾಗ ತರ ಕೆಲವ್ರಿಗೆ ನಿದ್ರೆಗಿಡುವಂತ ಸ್ಥಿತಿನೂ ಇರುತ್ತೆ. ಇಷ್ಟೊಂದು ತೊಂದರೆಗಳಿದೆ, ತೊಂದರೆಗಳು ಆಗ್ತದೆ. ಆಗ ಈ ಆಧುನಿಕ ಟೆಕ್ನಾಲಜೀಸ್ ಇಂದ ಪ್ರಯೋಜನಗಳು ಉಂಟು, ಅಪಾಯಗಳು ಉಂಟು, ಮತ್ತೆ ಇದೆಲ್ಲ ನೋಡುವಾಗ ಇದೆಲ್ಲ ನಮ್ಮ ಕೈಯಲ್ಲಿದೆ, ನಾವು ಅದನ್ನ ಯಾವ ರೀತಿ ಉಪಯೋಗಿಸ್ತೇವೆ ಅಂತ, ನಾವು ಅದನ್ನ ಯಾವ ರೀತಿ ಹೇಗೆ ಉಪಯೋಗಿಸ್ಬೇಕು ಅದು ನಮ್ಮ ಕೈಯಲ್ಲಿದೆ. ಕೆಲವು ಸಾರಿ ಮಕ್ಕಳು ವಿಧೇಯರಾಗಿ ತಂದೆ ತಾಯಿಗಳ ಮಾತನ್ನು ಕೇಳ್ತಾರೆ, ಅದರಿಂದ ದೇವ್ರಿಗೆ ಸ್ತೋತ್ರ. ಇನ್ನು ಕೆಲವು ಸಾರಿ ನಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಕ್ಕಳು ಹೇಳಿದ ಹಾಗೆ ನಾವು ಕೇಳ್ಬೇಕಾಗುತ್ತೆ. ಆದ್ರೆ ಒಂದೇ ಒಂದು ನಾವು ತಂದೆ ತಾಯಿಗಳಾದಂತ ನಾವು, ತಾಯಿಗಳಾದಂತ ನಾವು ಒಂದೇ ಒಂದು ಮಾಡ್ಬೋದು. ನಮ್ಮ ಎಲ್ಲಾ ಸಂದೇಹಗಳನ್ನ, ನಮ್ಮ ಎಲ್ಲಾ ಕಷ್ಟಗಳನ್ನ, ನಮ್ಮ ಎಲ್ಲಾ ವೇದನೆಗಳನ್ನ ದೇವ್ರಿಗೆ ನಾವು ಹೇಳ್ಕೊಳ್ಬಹುದು. ದೇವ್ರು ಖಂಡಿತ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾನೆ. ಸರಿ, ನಾವು ಹೀಗೆ ಈ ಐದು ಕಿಟಕಿಗಳನ್ನ ನೋಡ್ವಿ. ಈಗ ಈ ಐದು ಕಿಟಕಿಗಳಲ್ಲಿ ನಮ್ಗೆ ಒಬ್ಬೊಬ್ರಿಗೂ ಒಂದೊಂದು ಕಿಟಕಿ ಅನ್ವಯ ಆಗ್ಬೋದು. ಮತ್ತೆ ಇದರಲ್ಲಿ ನಮಗೆ ಯಾವ್ದು ಸರಿ ಆಗ್ತದೆ ಅಥವಾ ಯಾವ್ದಾದ್ರು ಕಿಟಕಿ ಹತ್ರ ನಾವು ನಮ್ಮನ್ನ ಸರಿಪಡಿಸ್ಕೊಳ್ಬೇಕಾ ಅದನ್ನ ನಾವು ಯೋಚನೆ ಮಾಡೋಣ. ಈ ಮೊದಲನೇ ಕಿಟಕಿ ನಾವು ನೋಡಿದ್ವಿ, ನಿರೀಕ್ಷೆಯ ಅಥವಾ ಹೊಸ ಜೀವದ ಕಿಟಕಿ. ಈ ನಾವು ಕ್ರಿಸ್ತನನ್ನು ಅರಿಯದೆ ಇನ್ನೂ ಕತ್ತಲಲ್ಲಿ ಇದ್ದೇವೋ ಅಥವಾ ಕಾಲಿಡಲಿಕ್ಕೆ ಸ್ಥಳ ಇಲ್ಲದ ಹಾಗೆ ಕಾಗೆ ಪಾರಿವಾಳಗಳಂತೆ ಸಮಾಧಾನ ಇಲ್ಲದೆ ಇದ್ದೇವೋ ಅಥವಾ ಕ್ರಿಸ್ತನನ್ನು ನಂಬಿ ಫಲ ಕೊಡುವವರಾಗಿ ನಾವು ಇದ್ದೇವೋ, ನಾವು ಯೇಸ್ವಾಮ್ಯ ಮಕ್ಕಳಾಗಿದ್ದು ಕ್ರೈಸ್ತರೆನಿಸಿಕೊಂಡು ಅದಕ್ಕೆ ತಕ್ಕಂಗೆ ಈ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ನಾವು ಜೀವಿಸ್ತಾ ಇದ್ದೇವೋ, ದೇವರು ಇದರ ವಿಷಯದಲ್ಲಿ ನಮ್ಮನ್ನ ನಡೆಸ್ಲಿ. ಅದೇ ರೀತಿ ಎರಡನೇ ಕಿಟಕಿ ನಾವು ನೋಡಿದ್ವಿ, ರಕ್ಷಣೆ ಕಿಟಕಿ.
ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ. ಅಲ್ಲಿ ಸುಮಾರು ಎಲ್ಲರೂ ಯೇ ಸ್ವಾಮಿನ ಅಂಗೀಕರಿಸಿದ್ದಾರೆ. ಇದಕ್ಕಾಗಿ ನಮಗೆ ದೇವರಿಗೆ ಸ್ತೋತ್ರ. ಅದೇ ರೀತಿ ನಾವು ಇತರರನ್ನು ರಕ್ಷಣೆಯ ದಾರಿಗೆ ನಡೆಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಸಭೆಗಳಲ್ಲಿ ಇದು ಸುವಾರ್ತೆ ಸಾರುವುದು ಮತ್ತೆ ಇತರರಿಗೆ ಹೇಳುವುದು ಇದರ ವಿಷಯವಾಗೆಲ್ಲ ಪ್ರಸಂಗಗಳು ಬರ್ತಾನೆ ಇರ್ತದೆ, ಬೋಧನೆ ಇದ್ದೇ ಇದೆ. ಆದ್ರೆ ನಾವು ಅದನ್ನ ಯಾವ ರೀತಿ ಮಾಡ್ತೇವೆ, ಬರೀ ನಾನು ನನ್ನ ಮನೆಯವರು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಕು ಎಂಬುದಾಗಿ ನಾವು ಯೋಚಿಸಿಕೊಂಡಿದ್ದೇವ, ಅದನ್ನ ಯೋಚನೆ ಮಾಡ್ಕೊಳ್ಳೋಣ. ಅದೇ ರೀತಿ ಮೂರನೇ ಕಿಟಕಿಗೆ ಹೋಗುವಾಗ ಪ್ರಾರ್ಥನೆ ಕಿಟಕಿ, ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲ ಅಂತ ನಾವು ಬೇಸರಗೊಂಡು ಪ್ರಾರ್ಥನೆ ಮಾಡೋದನ್ನೇ ನಿಲ್ಲಿಸಿದೇವ. ದಾನಿಯಲ್ನಂತೆ ಮೂರು ಸಾರಿ ನಾವು ಮಾಡ್ತೇವ, ಅಥವಾ ಅಟ್ ಲೀಸ್ಟ್ ಒಂದು ಸಾರಿ ಆದ್ರೂ ಯಥಾರ್ಥವಾಗಿ ಮಾಡ್ತೇವ? ನಾವು ಗಂಟೆಗಟ್ಟಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದ್ರೂ ನಾವು ತಿರುಗಾಡ್ತಾ ನಮ್ಮ ಕೆಲಸ ಮಾಡ್ತಾ ಇರುವಾಗ ನಾವು ನಮ್ಮ ವಿನ್ನಪಗಳನ್ನ ಸ್ವಾಮಿ ಹತ್ರ ಹೇಳಲು ಸಾಧ್ಯ ಉಂಟು. ಅದೇ ರೀತಿ ಯಥಾರ್ಥವಾದ ಬೇಸರಗೊಳ್ಳದ ಪ್ರಾರ್ಥನೆ ಮಾಡಿ ನಮ್ಮಲ್ಲಿ ಮತ್ತೆ ಇತರರಲ್ಲಿ ನಾವು ಬದಲಾವಣೆಗಳನ್ನು ನೋಡಿದ್ದೇವ? ಇದನ್ನ ನಾವೇ ಆಲೋಚನೆ ಮಾಡ್ಕೊಳ್ಳೋಣ. ಅದೇ ರೀತಿ ನಾಲ್ಕನೇ ಕಿಟಕಿಲಿ ಹೋದಾಗ ನಿದ್ರೆ ಕಿಟಕಿ, ಆಸಕ್ತಿಯಿಂದ ದೇವರ ವಾಕ್ಯ ಕೇಳಿಸಿಕೊಳ್ಳುತ್ತೇವ, ಅಥವಾ ಕಾಟಾಚಾರಕ್ಕೆ ಓದಿ ನಾವು ಅದನ್ನ ಹಾಗೆ ಬಿಟ್ಟು ಬಿಡ್ತೇವ? ಅದನ್ನ ತಿರುಗಿ ಓದಿ ಓದಿ ಅದರ ವಿಷಯವಾಗಿ ಅದರ ಸತ್ಯತೆಗಳನ್ನು ನಾವು ಅರಿತುಕೊಳ್ಳುತ್ತಾ ಇದ್ದೇವ? ಅದನ್ನ ನಾವು ಯೋಚನೆ ಮಾಡೋಣ. ಅದೇ ರೀತಿ ಈ ಮರಣದ ಕಿಟಕಿ, ಅದೇ ರೀತಿ ಆಧುನಿಕ ವಸ್ತುಗಳನ್ನು ಉಪಯೋಗಿಸಿ ಅದಕ್ಕೆ ನಾವು ದಾಸರಾಗಿದ್ದೇವ? ಅಥವಾ ನಮ್ಮ ಸಮಯ, ತಲಾಂತು, ಹಣ ಇವೆಲ್ಲವನ್ನು ನಾವು ನಂಬಿಕೆಯಿಂದ ಉಪಯೋಗಿಸ್ತಾ ಇದ್ದೇವ? ನಾವು ಇದನ್ನ ಯೋಚನೆ ಮಾಡೋಣ. ಯಾಕಂದ್ರೆ ನಾವು ಈ ಲೋಕದಲ್ಲಿರುವವರಿಗೆ ನಾವು ದೇವರಿಗಾಗಿ ಜೀವಿಸಬೇಕೆಂಬುದಾಗಿಯೇ ಆತನ ಚಿತ್ತ. ಹೌದು ಹೌದು, ಆತನ ಒಬ್ಬೊಬ್ಬರ ಜೀವಿತವನ್ನು ಒಂದೊಂದು ಉದ್ದೇಶಕ್ಕಾಗಿ ನಮ್ಮನ್ನು ಉಂಟು ಮಾಡಿ ನಮ್ಮನ್ನು ಇರಿಸಿದ್ದಾನೆ. ಇದಕ್ಕಾಗಿ ದೇವರು ಪರಿಶುದ್ಧಾತ್ಮನು ತಾನೇ ನಮ್ಮ ಒಬ್ಬೊಬ್ಬರನ್ನು ಎಚ್ಚರಿಸಲಿ. ಒಂದು ವೇಳೆ ನಾವು ಈ ಐದು ಕಿಟಕಿಗಳಲ್ಲಿ ನಾವು ಎಲ್ಲದರಲ್ಲೂ ನಾವು ಉತ್ತಮರಾಗಿರ್ಬೋದು, ನಮ್ಮ ಸಮಯ ಸರಿಯಾಗಿ ಉಪಯೋಗಿಸ್ತಾ ಇರ್ಬೋದು, ನಾವು ದೇವರ ಹತ್ರ ಸರಿಯಾಗಿ ಸಮಯ ಕಳೀತಾ ಇರ್ಬೋದು, ಆದರೂ ಇನ್ನೂ ಯಾವ್ದಾದ್ರೂ ನಮ್ಮಲ್ಲಿ ಕೊರತೆ ಇದ್ರೆ ನಾವು ದೇವರನ್ನ ಕೇಳ್ಕೊಂಡು ನಾವು ಆತನನ್ನು ಮೆಚ್ಚಿಸುವ ಮಕ್ಕಳಾಗಿ ಇರೋಣ. ಅದೇ ಮುಂದಿನ ದಿನಗಳಲ್ಲಿ ನಾವು ಮನುಷ್ಯರನ್ನು ಮೆಚ್ಚಿಸಲಿಕ್ಕಾಗಿ ಅಲ್ಲ, ನಾವು ದೇವರನ್ನೇ ಮೆಚ್ಚಿಸುವಂತ ಸ್ತ್ರೀಯರಾಗಿ ನಾವು ಬಾಳುವಂತೆ ನಮ್ಮ ನಮ್ಮ ಸ್ಥಳಗಳಲ್ಲಿ ಆತನ ನಮ್ಮನ್ನು ನಡೆಸಲಿ. ಮತ್ತೆ ನಮ್ಮ ಹೆಸರು, ನಮ್ಮ ಸ್ಥಾನಮಾನ, ನಮ್ಮ ಕುಟುಂಬ, ನಮ್ಮ ಬಲಹೀನತೆ ಎಲ್ಲ ದೇವರಿಗೆ ಗೊತ್ತಿದೆ. ಆತ ದೇವರ ಸನ್ನಿಧಿಯಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ. ಆತನಲ್ಲಿ ನಮಗೆ ಉತ್ತರ ಇದೆ. ನಮ್ಮನ್ನು ನಡೆಸುವಂತ ದೇವರು ಪ್ರೀತಿ ಸ್ವರೂಪನೂ ನಂಬಿಗಸ್ತನೂ ಆಗಿದ್ದಾನೆ. ಇದಕ್ಕಾಗಿ ದೇವರು ಈ ದಿನದಲ್ಲಿ ದೇವರು ಯಶಸ್ವಿಯಾದ ಕ್ರೈಸ್ತರನ್ನ ಹುಡುಕುತ್ತಲ್ಲ, ಆದ್ರೆ ನಂಬಿಗಸ್ತರಾದ ಕ್ರೈಸ್ತರನ್ನು ಹುಡುಕುತ್ತಾ ಇದ್ದಾನೆ. ಗಾಡ್ ಈಸ್ ನಾಟ್ ಲುಕಿಂಗ್ ಫಾರ್ ಸಕ್ಸಸ್ಫುಲ್ ಕ್ರಿಶ್ಚಿಯನ್ಸ್, ಬಟ್ ಹೀ ಈಸ್ ಲುಕಿಂಗ್ ಫಾರ್ ಫೇತ್ಫುಲ್ ಕ್ರಿಶ್ಚಿಯನ್ಸ್ ಅಂತ ಯಾರೋ ಹೇಳಿದ್ದಾರೆ. ಇದೇ ರೀತಿ ದೇವರು ಈ ಐದು ಕಿಟಕಿಗಳ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿ ನಡೆಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ದೇವರು ನಿಮ್ಮೆಲ್ಲರನ್ನ ಆಶ್ವಾಸಲಿ. ಮತ್ತೊಂದು ಆವೃತ್ತಿ ರೆಫರೆನ್ಸ್ ವಿಂಡೋ ಆಫ್ ಹೋಪ್, ನಿರೀಕ್ಷೆ ಅಥವಾ ಹೊಸ ಜೀವದ ಕಿಟಕಿ. ಇದು ಆದಿಕಾಂಡ 8ನೇ ಅಧ್ಯಾಯದಲ್ಲಿ. ಮತ್ತೆ ಎರಡನೇದು ವಿಂಡೋ ಆಫ್ ಸ್ಯಾಲ್ವೇಷನ್, ರಕ್ಷಣೆಯ ಕಿಟಕಿ, ಎರಡನೇ ಅಧ್ಯಾಯ. ವಿಂಡೋ ಆಫ್ ಪ್ರೇಯರ್, ಪ್ರಾರ್ಥನೆಯ ಕಿಟಕಿ, ದಾನಿಯಲ್ಲ 6ನೇ ಅಧ್ಯಾಯ. ವಿಂಡೋ ಆಫ್ ಸ್ಲೀಪ್, ನಿದ್ರೆಯ ಕಿಟಕಿ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ. ಮರಣ ಅಥವಾ ಮೃತ್ಯುವಿನ ಕಿಟಕಿ, ಅದು ಜೆರೆಮಾಯ ಎರೆಮೀಯ 9ನೇ ಅಧ್ಯಾಯ 21ನೇ ವಚನ. ದೇವರು ಈ ವಾಕ್ಯನ ಆಶ್ರಯಿಸಲಿ. ಇದನ್ನ ನಮಗೆ ಈ ರೀತಿಯಲ್ಲಿ ಶೇರ್ ಮಾಡುವಂತೆ ನನಗೆ ಅವಕಾಶ ಕೊಟ್ಟಂತ ಪ್ರಿಯ ಸಹೋದರಿಯರೇ, ನಿಮಗೆಲ್ಲರಿಗೆ ಯೇಸು ಸ್ವಾಮಿ.